ಸಿಹಾಕೊಂಡ್ರೆ ಭಾಷೆ ಪಠಣ ಅದು ಕೇಳ್ಸಲ್ಲ ಅವ್ರಿಗೆ ಇಲ್ಲಿವರೆ ಆಗಿದೆ. ಅದು ಅಹಂತೂ ತದ್ ವ್ಯಾಪಾರಾಣಾಂ ಸಾಕ್ಷಿಭೂತ ಅಲ್ಲಿವರೆ ಆಯ್ತಲ್ವಾ. ಇದೊಂದು ಪ್ರಕ್ರಿಯೆ. ಏನು ಪ್ರಕ್ರಿಯೆ ಅಂದ್ರೆ ಕ್ರಿಯೆಗಳು ಅಚೇತನದಲ್ಲಿ ನಡೀತಾ ಇದೆ. ಅದು ಐದು ದೇಹ ಕರಣಗಳು ಅಲ್ಲಿರುವಂತಹ ಅಹಂಕರ್ತೃ ನಾನಾ ಚೇಷ್ಟೆಗಳು ವಾಯ ಪ್ರಾಣಾಪಾನಾದಿ ಚೇಷ್ಟೆಗಳು ಮತ್ತೆ ದೇವತೆಗಳು ಅಂತ ಹೇಳಿ ಐದು ಅಧಿಷ್ಠ ಐದರಿಂದ ಕ್ರಿಯೆಗಳು ಅಚೇತನ ಅನ್ಕೊಂಡಿಲ್ಲ. ಅಲ್ಲ ಅದು ಸೇರಿದ ಮೇಲೆ ಅಚೇತನ ಅಷ್ಟೇ. ಅಚೇತನ ಸೇರ್ಕೊಂಡಿದ್ದ ಕಾರಣ ಅಹಂಕರ್ತರು ಬೇರೆಯಾಗಿ ಇಟ್ಕೊಳಕ್ ಬರೋದಿಲ್ಲ. ಅಹಂತೂ ತದ್ ವ್ಯಾಪಾರಾಣಾಂ ಸಾಕ್ಷಿಭೂತ ಅನ್ನೋದೇ ವಿವೇಕ. ಇದು ಅನುಭವ ರೂಪವಾದ ವಿವೇಕ. ಅನುಭವ ರೂಪವಾದ ವಿವೇಕಕ್ಕೆ ಕೇವಲನಾದಂಥ ಸಾಕ್ಷಿ ಹೇಗಿದ್ದಾನೆ ಅನ್ನೋದನ್ನೇ ಶ್ರುತಿಯು ಅನುಭವ ಒಟ್ಟಿಗೆ ಹೇಳುತ್ತೆ. ಅಂದ್ರೆ ಶ್ರುತಿ ಹೇಳೋದೇ ನಮ್ಮ ಅನುಭವ. ಏ ಹೇಗಿದೆ ಬರಿಯ ಸಾಕ್ಷಿ ಹೇಗಿದ್ದಾನೆ ಅಂದ್ರೆ ಹೇಳ್ತಾರೆ ಅಪ್ರಾಣೋ ಹ್ಯಮನ ಶುಭ್ರ ಹ್ಯಕ್ಕರ ಹ್ಯಾ ಬೇಡಲ್ವಾ ಅಕ್ಷರ ಹ್ಯಾ ಇಲ್ವಾ ಬಿಟ್ಟಾಗಿಲ್ಲ ಅಕ್ಷರ ಪರತಃ ಪರ ಹಾಗೂ ಇದೆಯಾ ಅಪ್ರಾಣ ಅಂದ್ರೆ ಅವಿದ್ಯಮಾನ ಪ್ರಾಣ ಯಸ್ಯ ಸಹ ಅಪ್ರಾಣ ಯಾರೋ ಸಾಕ್ಷಿ. ನಮ್ಮ ಸ್ವರೂಪದಲ್ಲಿ ಪ್ರಾಣ ಅನ್ನೋದು ಯಾವಾಗಲೂ ಇಲ್ಲ ಅಂದ್ರೆ ಅರ್ಥ ಏನೋ ನಾವು ಯಾವಾಗಲೂ ಉಸಿರಾಡ್ತಾನೆ ಇಲ್ಲ. ಅಲ್ಲಪ್ಪ ನಿದ್ದೆಯಲ್ಲೂ ಉಸಿರಾಡ್ತಾ ಇದ್ದೀವಿ ಅಂತ ನಾವು ಹೇಳಿದ್ರೆ ಇಲ್ಲ ಇಲ್ಲ ನೀವು ಎಚ್ಚರದಲ್ಲೂ ನೀವು ಉಸಿರಾಡೋರಲ್ಲ. ಉಸಿರಾಟದಿಂದ ಎಲ್ಲ ಕ್ರಿಯೆಗಳು ಆರಂಭ ದೇಹದಲ್ಲಿ. ಆದ್ರಿಂದ ಅಪ್ರಾಣ ಅಂದ್ರೆ ಯಾವ ಚೇಷ್ಟೆಯೂ ನಿನ್ನಲ್ಲಿ ಇಲ್ಲ ಅನ್ನೋದು ನಿನ್ನ ಸ್ವರೂಪದ ಅನುಭವ ಅಂತ ಶ್ರುತಿ ಹೇಳ್ತಾ ಇದೆ. ಅಮನಾಹ ಮನಸ್ಸು ಅನ್ನೋದಿಲ್ಲ. ಇದನ್ನ ಜೊತೆಯಲ್ಲಿ ಇನ್ನೊಂದು ಬೃಹದಾರಣಕ್ಕೆ ಶ್ರುತಿ ಕೊಡ್ತಾರೆ. ಯಾವ್ದು ಹೇಳೋ ಅದು ಲೇಲಾಯತೀವ ಅಂದ್ರೆ ಅಪ್ರಾಣ, ಧ್ಯಾಯತೀವ ಅಂದ್ರೆ ಅಮನಾಹ ಅಲ್ವಾ. ಹಾಗೆ ಅಪ್ರಾಣೋ ಹ್ಯಮನಾಹ ಅದು ಎರಡು ಇಲ್ಲದೆ ಇರೋದ್ರಿಂದ ಮನುಷ್ಯ ಶುದ್ಧ. ಆ ಪ್ರಾಣವನ್ನ ನಾವು ಕ್ರಿಯೆಯಿಂದ ಶುದ್ಧಿ ಮಾಡ್ತೀವಿ ಅಂತೀವಲ್ಲ, ಕ್ರಿಯೆ ಮಾಡೋದನ್ನು ಬಿಡೋದ್ರಿಂದ ನಿನ್ನ ಸ್ವರೂಪ ಶುದ್ಧ ಅಂತಾರೆ. ಅಪ್ರಾಣನಾದ್ರೆ ನೀನು ಶುದ್ಧ, ಅಮನಸ್ಕನಾದ್ರಿಂದ ನೀನು ಶುದ್ಧ. ಮನಸ್ಸೇ ಗಲೀಜು, ಕ್ರಿಯೆಯೇ ಗಲೀಜು. ಕ್ರಿಯೆ ಮಾಡೋದನ್ನು ಲೋಕ ವ್ಯವಹಾರದಲ್ಲಿ ಕೆಲಸ ಮಾಡೋದನ್ನು ಲೌಕಿಕವಾಗಿ ಶುದ್ಧ, ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ಅಂತಾರೆ. ಎರಡೂ ಅಶುದ್ಧವೇ. ಅದು ಅಪ್ರಾಣೋ ಹ್ಯಮನ ಶುಭ್ರ ಅಕ್ಷರಾತ್ ಪರತಃ ಪರ. ಅಕ್ಷರಾತ್ ಪರ ಅಂದ್ರೆ ಅವ್ಯಾಕೃತಕ್ಕಿಂತ ಸೂಕ್ಷ್ಮವಾದಂತಹ ಅವ್ಯಾಕೃತಕ್ಕಿಂತಲೂ ವಿಲಕ್ಷಣನಾದವನು ಅಂತ. ಇಲ್ಲಿ ಹೆಚ್ಚು ಕಡಿಮೆ ಅಂತಲ್ಲ, ಭಿನ್ನ ಜಾತಿಯ ಸ್ವಭಾವ ಸ್ವರೂಪದವನು. ವಿಲಕ್ಷಣ ಅನ್ನೋ ಶಬ್ದಕ್ಕೂ ವ್ಯತಿರಿಕ್ತ ಅನ್ನೋ ಶಬ್ದಕ್ಕೂ ವ್ಯತ್ಯಾಸ ಇದೆ. ವಿಲಕ್ಷಣ ಅಂದ್ರೆ ಅಲ್ಲಿದ್ರೂ ಬೇರೆ ತರ ಇರ್ತಾನೆ ಅಂತ. ಪಂಚಗಿಂತ ಹನೂರು ಹತ್ತು ಲಕ್ಷಣ, ಕುದುರೆಗಿಂತ ಹಸು ಬೇರೆ ಬೇರೆ ವ್ಯತಿರಿಕ್ತ ಅಷ್ಟೇ. ವಿಲಕ್ಷಣ ಪರತಃ ಪರಹ ಶ್ರೇಷ್ಠವಾದ ಅಕ್ಷರಕ್ಕಿಂತ ಶ್ರೇಷ್ಠನಾದವನು. ಕೇವಲ ಅವಿಕ್ರಿಯ ಯಾವ ವಿಕಾರವೂ ಇಲ್ಲದವನು ಅಂತ. ಪ್ರಾಣ ಕೆಲಸ ಮಾಡೋದು, ವಿಕಾರವಾಗೋದು ಮನಸ್ಸಲ್ಲಿ, ಎರಡೂ ಅಚೇತನವೇ. ಇವನು ಎರಡೂ ಇಲ್ಲದೆ ಇದ್ದವನು. ಇತ್ಯೇವಂ ಪಶ್ಯತಿ ಇತ್ಯೇತತ್ ಈ ರೀತಿಯಾಗಿ ತನ್ನನ್ನು ತಿಳ್ಕೊಂಡವನು ಅವನಿಗೆ ಅಹಂಕೃತೋಭಾವವು ನಾಸ್ತಿ ಅಂತ ಅರ್ಥ. ಭಗವಂತ ಗೀತೆಯಲ್ಲಿ ಏನು ಹೇಳಿದಾನೋ, ಉಪನಿಷತ್ತಿನಲ್ಲ ಯಾವುದನ್ನು ಹೇಳಿದೆಯೋ ಸ್ವಾನುಭವದಲ್ಲೂ ಅದೇ ಇದೆ. ನಿಮ್ಮ ಅನುಭವವು ಹಾಗೆ ಇರೋದು, ಉಪನಿಷತ್ತು ಹಾಗೆ ಹೇಳ್ತಾ ಇದೆ, ಗೀತೆಯಲ್ಲೂ ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಹೇಳಿ. ಬುದ್ಧಿ ಅಂತಃಕರಣಂ ಯಸ್ಯಾತ್ಮನಃ ಉಪಾಧಿಭೂತ ನ ಲಿಪ್ಯತೆ ನ ಅನುಶಯಿನಿ ಭವತಿ ಇದಮಹಂ ಅಕಾರ್ಷಂ ತೇನಾಹಂ ನರಕಂ ಗಚ್ಛಾಮಿ ಗಮಿಷ್ಯಾಮಿ ಇತ್ಯೇವಂ ಯಸ್ಯ ಬುದ್ಧಿಃ ನ ಲಿಪ್ಯತೆ. ಬುದ್ಧಿ ಅಂದ್ರೆ ಅಂತಃಕರಣ ಅಂತ ಅರ್ಥ. ಒಂದ್ ಕೆಲವು ಸಲ ಅಧ್ಯವಸಾಯಾತ್ಮಕ ಬುದ್ಧಿ, ಕೆಲವು ಸಲ ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅದ ಚೇತಯತೆ ಇತಿ ಚಿತ್ತಂ, ಅಹಮಿತಿ ಅಹಮಿತಿ ಪ್ರತ್ಯಯತಿ ಇತಿ ಅಹಂ ಅಹಂ ಪ್ರತ್ಯಯಿ. ನಾಲ್ಕು ಅಂತಃಕರಣದ್ದೇ. ಆ ಯಾವ ಆತ್ಮನಿಗೆ ಇದು ಉಪಾಧಿಭೂತ ಅಂತ ಯಾಕೆ ಬರೋದು, ಬುದ್ಧಿ ಅಂತಿರೋದ್ರಿಂದ. ಬುದ್ಧಿರಿಯಸ್ಯ ನಲಿಪ್ಯತೆ ಇದೆಯಲ್ಲ,
ಬುದ್ಧಿ ಅಂದ್ರೆ ಯಾವ ಆತ್ಮನಿಗೆ ಉಪಾಧಿ, ಉಪಾಧಿ ಶಬ್ದಕ್ಕೆ ಅರ್ಥ ಏನೋ ಉಪಾಧಿ ಅಷ್ಟೇ, ಸಂಬಂಧ ಇಲ್ದಿರು ತೋರ್ಕೊಳ್ಳೋ ಜಾಗ, ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಯಾರಿಬ್ಬರಿಗೂ ಸಂಬಂಧ ಇಲ್ಲ. ಅರಿವು ಆತ್ಮನಿಗೂ ಕೇವಲ ಬುದ್ಧಿಗೂ ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ದವರು ಅದ್ರ ಜೊತೆಲಿ ತೋರ್ಕೋತಾನೆ. ಕರೆಂಟ್ಗೂ ಬಲ್ಬ್ಗೂ ಸಂಬಂಧ ಇಲ್ಲ. ಹಾಗೆ ಅರ್ಥ ಆಯ್ತಾ? ಹೀಗೆ ಬುದ್ಧಿ ಅನ್ನೋದು ಉಪಾಧಿ, ಉಪಾಧಿ ಅಂದ್ರೆ ಅರಿವು ತೋರ್ಕೊಳ್ಳುವಂತಹದ್ದು. ಈಗ ಬಿಸಿ ಕಬ್ಬಿಣದ ಉಂಡೆಯಲ್ಲಿ ತೋರ್ಕೊಳತ್ತೆ ಎತ್ಕೊಳ್ಳಿ, ಕಬ್ಬಿಣಕ್ಕೂ ಬಿಸಿಗೂ ಸಂಬಂಧ ಇಲ್ಲ, ಆದ್ರೆ ಉಪಾಧಿ. ಬಿಸಿಗೇನಾದ್ರು ತೋರ್ಕೊಳ್ಳೋಕೆ ಒಂದು ಜಾಗ ಬೇಕಲ್ಲ, ಹಾಗೆ ಬುದ್ಧಿ ಅನ್ನೋದು ಉಪಾಧಿ. ಯಾವ ಚೈತನ್ಯ ರೂಪನಾದ ಅರಿವಿನ ರೂಪ ಆತ್ಮನಕ್ಕೆ ಬುದ್ಧಿಯೋ ಆ ಬುದ್ಧಿಯ ಅನ್ನೋದು ನಲಿಪ್ಯತೆ ನ ಅನುಶಯಿನಿ ಭವತಿ, ಅದು ಆತ್ಮನ ಜೊತೆ ಸೇರ್ಕೊಳ್ಳಲ್ಲ. ಅವನಿಗೆ ಗೊತ್ತಾಗತ್ತೆ ಬುದ್ಧಿಯಲ್ಲಿ ಏನು ವಿಕಾರವಾದರೂ ತನಗೇನು ವಿಕಾರವಿಲ್ಲ. ಅನುಶಯಿನಿ ಅನುಶಯತೆ, ಅನುಶಯಿನಿ ಜೊತೆಲಿ ಮಲ್ಕೊಳ್ಳೋದು ಅಂತ, ಬುದ್ಧಿ ಆತ್ಮನ ಜೊತೆ ಮಲ್ಕೊಳ್ಳಲ್ಲ, ಹೋಗುತ್ತೆ. ಅಂದ್ರೆ ಇದಮಹಂ ಅಕಾರ್ಷಂ ತೇನಾಹಂ ನರಕಂ ಗಮಿಷ್ಯಾಮಿ ಅಂತ, ಇಂಥ ಕ್ರಿಯೆ ಮಾಡಿಬಿಟ್ಟೆ ನಾನು, ನಾ ಆದ್ರಿಂದ ನಾ ನರಕಕ್ಕೆ ಹೋಗ್ತೇನೆ, ನನ್ನ ಜೀ ಬಹಳ ಪಾಪಿ, ನಾನು ತುಂಬಾ ಪಾಪದ ಕೆಲಸ ಮಾಡಿಬಿಟ್ಟೆ, ನರಕಕ್ಕೆ ಹೋಗ್ತೇನೆ ಅಂತ ಹೇಳಿ. ಈ ರೀತಿ ಯಾವ ಬುದ್ಧಿಗೆ ಅಂಟು ಬರುವುದಿಲ್ಲವೋ, ಯಾವ್ರು ಯಾರಿಗೆ ಅಂಟು ಬರೋಲ್ಲ, ಯಾವ ಬುದ್ಧಿ ಸಾಕ್ಷಿ ಸ್ವರೂಪದಲ್ಲಿ ನೆಲೆ ನಿಲ್ಲುತ್ತೋ ಆ ಬುದ್ಧಿಗೆ ಅಂಟು ಬರೋಲ್ಲ. ಎಲ್ಲಿಯಾದ್ರೂ ಬುದ್ಧಿಲಿ ಇದ್ದೇ ಇರುತ್ತೆ, ನಾನು ಇಂತಿಂಥ ಮಾಡಿದೆ, ಇಂತಿಂಥ ಪುಣ್ಯ ಕೆಲಸ ಮಾಡಿದೆ, ಇಂತಿಂಥ ಪಾಪ ಕೆಲಸ ಮಾಡಿದೆ, ಮನುಷ್ಯನ ಜೀವನದಲ್ಲಿ ಇದ್ದೇ ಇರುತ್ತೆ. ಆದರೆ ಯಾರು ಸಾಕ್ಷಿ ಸ್ವರೂಪದಲ್ಲೇ ಯಾವಾಗಲೂ ನೆಲೆ ನಿಂತಿರ್ತಾನೋ ಅವನಿಗೆ ಬುದ್ಧಿಯಲ್ಲಿ ಅಂಟಿರೋಲ್ಲ, ಓ ನಾನು ಇದನ್ನು ಮಾಡಿದ್ದೀನಿ ಅನ್ನೋದು ಖಂಡಿತ ಸುಳ್ಳು. ಎಸ್ ಇತ್ಯಂ ಎಸ್ಯ ಬುದ್ಧಿ ನಲಿಪ್ಯತೆ ಸ ಸುಮತಿ. ಈಗ ಅವನಿಗೆ ದುರ್ಮತಿಯೂ ಅಲ್ಲ ಸುಮತಿಯೂ ಅಲ್ಲ, ಯಾರೋ ಸಾಕ್ಷಿ. ಆದರೆ ವ್ಯವಹಾರ ದೃಷ್ಟಿಯ ಯಾರ ಬುದ್ಧಿಯಲ್ಲಿ ಸಾಕ್ಷಿ ಸ್ವರೂಪವು ಚೆನ್ನಾಗಿ ನಿಶ್ಚಯವಾಗಿರುತ್ತೋ ಆ ಬುದ್ಧಿಗೆ ಸುಮತಿ ಅಂತ ಒಂದು ಹೆಸರು ಕೊಟ್ರು. ಶೋಭನಾಮತಿ ಯಸ್ಯ ಸಹ ಸುಮತಿ ಸಹ ಪಶ್ಯತಿ. ಅವನು ಸರಿಯಾಗಿ ಕಂಡುಕೊಂಡಿದ್ದಾನೆ, ಸರಿಯಾಗಿ ನೋಡ್ತಾನೆ. ಯಪ್ ಪಶ್ಯತಿ ಸ ಪಶ್ಯತಿ ಅಂತ ಹೇಳಿದಾಗ ಅವನೇ ನೋಡೋನು, ಅವನೇ ಕಂಡು ಬಾಕಿಯವರೆಲ್ಲ ನೋಡೋಲ್ವ ಅಂದ್ರೆ ನೋಡ್ತಾರೆ, ತಪ್ಪು ತಪ್ಪಾಗಿ ನೋಡ್ತಾರೆ, ಅವನೇ ಸರಿಯಾಗಿ ನೋಡೋನು. ಸಬುದ್ಧಿಮಾನ ಅವನೇ ಬುದ್ಧಿವಂತ, ಬಾಕಿಯವರು ಬುದ್ಧಿವಂತರಲ್ವ ಅಂದ್ರೆ ಬಾಕಿಯವರು ದುರ್ಬುದ್ಧಿಯವರು. ಸ ಸುಮತಿ ಸ ಪಶ್ಯತಿ ಹತ್ವಾಪಿ ಸ ಇಮಾನ್ ಲೋಕಾನ್ ಸರ್ವಾನ್ ಇಮಾನ್ ಪ್ರಾಣಿನ ಇತ್ಯರ್ಥ. ಈ ಮೂರು ಲೋಕಗಳನ್ನು ಕೊಂದರು ಅಂತ ಇಲ್ಲಿ ಕ್ರಿಯೆ ಅಚೇತನಕ್ ಬರೋಲ್ಲ, ಯಾವುದು ಹನನ ಕ್ರಿಯೆ ಇದೆಯಲ್ಲ, ಕೊಂದರು ಅಂದ್ರೆ ಕೊಲ್ಲೋದು ಅಚೇತನವನ್ನು ಯಾರು ಕೊಲ್ಲಲ್ಲ. ಲೋಕ ಶಬ್ದ ಅಂದ್ರೆ ನೆಲ ಅಂತರಿಕ್ಷ ದ್ವಿಲೋಕ ಅಂತ ಲೋಕ ಅರ್ಥ ಅಲ್ಲ. ಲೋಕ ಶಬ್ದಕ್ಕೆ ಲೋಕಸ್ತು ಭುವನೆ ಜನೆ, ಅಲ್ಲಿರೋ ಜನರು ಲೋಕರು ಅಂತ. ಲೋಕದವರು ಹೇಳ್ತಾರೆ ಅಂದ್ರೆ ಲೋಕವೇ ಹೇಳುತ್ತೆ, ಲೋಕ ಅಂದ್ರೆ ಜನ. ಆ ಜನರನ್ನೆಲ್ಲ ಕೊಂದರು ಅಂತ, ಈ ಲೋಕದ ಜನ, ಅಂತರಿಕ್ಷ ಲೋಕದ ಜನ, ದೇವಲೋಕದ ಎಲ್ಲರನ್ನೂ ಕೊಂದರು. ಈ ಕೊಲ್ಲೋದು ಅನ್ನೋದು ಇದೆಯಲ್ಲ, ಅದು ಒಂದು ರೀತಿ ಬುದ್ಧಿಯಲ್ಲಿ ಬರುವಂತ ತಪ್ಪಾದ ತಿಳುವಳಿಕೆಯಿಂದ ಬರುವ ಒಂದು ಕ್ರಿಯೆ ಅದು, ನಾನು ಕೊಂದು ಬಿಟ್ಟೆ ಅಂತ. ನಿಜವಾಗಿ ಕೊಲ್ಲುವಿಕೆಯನ್ನು ವಿಮರ್ಶೆ ಮಾಡಿದರೆ, ಚೆನ್ನಾಗಿ ಆಲೋಚನೆ ಮಾಡಿದ್ರೆ ಏನರ್ಥ ಬರುತ್ತೆ ಅಂದ್ರೆ, ಕಾರ್ಯವು ಕಾರಣದಲ್ಲಿ ಅಡಗಿ ಹೋಗುತ್ತದೆ. ಒಳ್ಳೇದೋ ಕೆಟ್ಟದ್ದ? ಅದು ಅವನಿಗೆ ಹಿತವಾಗಿದೆ, ಹಿತವನಾ ಅಹಿತವಾ ಎರಡು ಇಲ್ಲ, ಎಲ್ಲ ಜ್ಞಾನಿಗಳು ಸನಕ ಸನಂದನ. ಹೀಗೆ ಈ ಲೋಕಗಳನ್ನು ಕೊಂದರು. ಮೃತ್ಯುನೇ ವೇದ ಆವೃತ ಮಾಸೀತ ಹೇಳುತ್ತೆ. ನಿಲ್ಲಲ್ಲ ಇಲ್ಲಿ ಕತ್ತೆ. ಮೃತ್ಯುವು ಇದನ್ನು ಮುಚ್ಚಿಕೊಂಡಿದ್ದಾನೆ ಅನ್ನೋ ವಾಕ್ಯಕ್ಕೆ ಅರ್ಥ ಏನು ಗೊತ್ತಾ? ಕಾರಣವು ಕಾರ್ಯವನ್ನು ಮುಚ್ಚಿಕೊಂಡಿದೆ ಅಂತ ಅರ್ಥ. ಏನರ್ಥ ಹೇಳ? ಮತ್ತೆ ಕಾರ್ಯ ಎಲ್ಲ ಹೋಗತ್ತೆ? ಮೃತ್ಯುವಿನಲ್ಲೇ ಹೋಗತ್ತೆ, ಕಾರಣದಲ್ಲೇ ಸೇರಿ ಹೋಗತ್ತೆ. ಮೃತ್ಯುನೇ ವೇದ ಆವೃತ ಮಾಸಿ ಅಶನಾಯಾಹಿ ಮೃತ್ಯು. ಅಲ್ಲಿ ಹಿರಣ್ಯಗರ್ಭನ್ ಹೇಳಿದೆ, ಒಟ್ಟು ಅನ್ನ ಅನ್ನೋದು ವಿಕಾರ, ಅನ್ನವನ್ನು ತಿಂದು ಕೂಡಲೇ ಕಾರಣದಲ್ಲಿ ಅಡಗ ಮಣ್ಣಾಗತ್ತೆ. ಇಲ್ವನಾ?
ಈ ರೀತಿಯಾಗಿ ಈ ಪ್ರಾಣಿಗಳನ್ನ ಅಂತ ಅರ್ಥ ಮಾಡಿದ್ರು. ಇಮಾನ್ ಲೋಕಾನ್ ಅಂತ ಏನ್ ಮಾಡಿದ್ರು? ಯಾಕೆ ಪ್ರಾಣಿಗಳು ಅಂತ ಅರ್ಥ ಮಾಡಿದ್ರು? ಮೂರು ಲೋಕ ಅಂತ ಕೋಲ್ ತಗೊಂಡು ಭೂಮಿ ಹೊಡೆದ್ರೆ ಏನೋ ಕೊಲ್ಲ. ಇಲ್ಲಿರೋ ಪ್ರಾಣಿಗಳನ್ನು ಕೊಲ್ಲದು, ಕೊಂದರೂ ವ್ಯವಹಾರ ದೃಷ್ಟಿಯಿಂದ ಎಲ್ಲವನ್ನೂ ನಾಶ ಮಾಡಿದ್ರು. ನಹಂತಿ ಹನನ ಕ್ರಿಯಾ ನಕರೋತಿ ನ ನಿಬಧ್ಯತೆ ನಾಪಿ ತತ್ಕಾರೇಣ ಅಧರ್ಮೇಣ ಫಲೇನ ಸಂಬಧ್ಯತೆ. ಆಯ್ತು, ದಪ್ಪಳ ತಗೋ, ಕಟ್ಟು, ಚುಚ್ಚು. ಹೀಗೆ ಅವನು ಹನನ ಕ್ರಿಯೆಯನ್ನ ಮಾಡಿದವನಲ್ಲ. ಹನನ ಕ್ರಿಯೆ ಅನ್ನೋ ಕ್ರಿಯೆ ಎಲ್ಲಿ ನಡೆಯತ್ತೆ? ಅಚೇತನದಲ್ಲಿ. ಈಗ ಶಸ್ತ್ರ ಅಚೇತನ, ಅಚೇತನದಲ್ಲಿ ಕ್ರಿಯೆ. ಅಲ್ಲಿ ಶಸ್ತ್ರ ಹೋಗಿ ಬೀಳೋದು ಅಚೇತನದಲ್ಲೇ. ಅಚೇತನವು ಅಚೇತನದಲ್ಲಿ ಬಿದ್ದರೆ ಯಾರಿಗೆ ನಾ ಹಿಂಸೆ? ಹಿಂಸೆನೇ ಇಲ್ವಲ್ಲ. ಮಣ್ಣಿನ ಹೆಂಟೆ ಮಣ್ಣಿನ ಹೆಂಟೆ ಮೇಲೆ ಬಿತ್ತು, ಯಾರಿಗೆ ಹಿಂಸೆ? ಏನೂ ಇಲ್ಲ. ಹಾಗೆ ಹನನ ಕ್ರಿಯೆಯನ್ನು ಅವನು ಮಾಡಿದವನಲ್ಲ. ಕಥಂ ಸ ಪುರುಷ ಪಾರ್ಥ ಅದನ್ನೇ ಉಪಸಂಹಾರದಲ್ಲಿ ಎಲ್ಲೇ ವೇದಾ ವಿನಾಶಿನಂ ನಿತ್ಯಂ ಯೇನ ಮಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂಘಾತ ಯತಿ ಹಂತಿಕಂ. ಆದ್ರಿಂದ ಹನನ ಕ್ರಿಯೆಯನ್ನು ಮಾಡಿಲ್ಲ ಅಂದ್ರೆ ಹನನ ಕ್ರಿಯೆ ವ್ಯವಹಾರ ದೃಷ್ಟಿಯಿಂದ ನಡೀತಾ ಇರುತ್ತೆ. ಅವನು ಸಾಕ್ಷಿಯಾಗಿ ಆ ಅಚೇತನದ ಕ್ರಿಯೆಯಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಮೈ ಮೇಲೆ ಎಳ್ಕೊಂಡಿಲ್ಲ. ನಾನೇ ಮಾಡಿದೆ ಅಂತ ಹೇಳಿ ಮೈ ಮೇಲೆ ಎಳ್ಕೋತೀವಲ್ಲ, ಹಾಗೆ ಸಾಕ್ಷಿಯಾಗಿ ನಿಂತರೆ ಹೊರತು ಯಾವ ಕ್ರಿಯೆಯನ್ನು ಅಚೇತನದ ಕ್ರಿಯೆಯನ್ನು ತನ್ನ ಮೇಲೆ ಎಳ್ಕೊಳ್ಳಿಲ್ಲ. ಆದ್ರಿಂದ ಹನನ ಕ್ರಿಯೆಯನ್ನು ಮಾಡಲಿಲ್ಲ. ಹನನ ಕ್ರಿಯೆ ಯಾವತ್ತೂ ಇವತ್ತು ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಮುಂದೂ ಮಾಡಿಲ್ಲ. ಆದ್ರಿಂದ ಅವನಿಗೇನಾಯ್ತು? ಪಾಪವೇ ಇಲ್ಲ, ನನಗೆ ಬದ್ಧತೆ. ಆ ತತ್ಕಾರ್ಯವಾದ ಅಧರ್ಮ ಫಲ ಕೊಂದು ಬಿಟ್ಟನಲ್ಲ ಎಲ್ಲರನ್ನು ಅಂತ ಅಧರ್ಮದ ಫಲ ಅವನಿಗೆ ಬರುವುದಿಲ್ಲ. ಹತ್ವಾಪಿ ಸೈಮಾನ್ ಲೋಕಾನ್ ನಹಂತಿ ನನಿಬದ್ಧತೆ. ಅಗ್ನಿ ಹಿರಣ್ಯಗರ್ಭೆಯನ್ನು ಮೊದಲು ಅವತಾರ ಮಾಡಿದ್ದು, ಹುಟ್ಟಿದ ಕೂಡಲೇ ಅವನು ಎಲ್ಲವನ್ನು ತನ್ನೊಳಗೆ ಎಳ್ಕೊಳ್ಳೋಕೆ ಶುರು ಮಾಡ್ದ. ಅದನ್ನ ಅಗ್ನಿಮಯ ಜಾತಂ ಪಾಪ್ಮಾಜಗ್ರಹ, ಹಿಂಸೆ ಮಾಡ್ದ ಅಂತ. ಹಿಂಸೆ ಮಾಡ್ದಂಗೆ ಅಗ್ನಿಯನ್ನು ಅಗ್ನಿಯಲ್ಲಿ ಸುಟ್ಟು ಹೋದ್ರೆ ಅದು ಯಾವತ್ತು ಸುಡುತ್ತೋ ಅದು ಕಾರಣ ಕೊರಟೋಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಇನ್ನೇನಾಗತ್ತೆ? ಕಾರಣದಲ್ಲಿ ಇರೋದನ್ನು ಮತ್ತೆ ಇನ್ನೇನು ಮಾಡೋಕೆ ಬರೋಲ್ಲ. ಹೀಗೆ ಅಧರ್ಮ ಫಲವೂ ಇಲ್ಲ, ಹರಣ ಕ್ರಿಯೆಯನ್ನು ಮಾಡಿಲ್ಲ, ಹಿಂದೂ ಮಾಡಿಲ್ಲ, ಈಗಲೂ ಮಾಡ್ತಾ ಇಲ್ಲ, ಮುಂದೂ ಮಾಡೋನಲ್ಲ. ಕ್ರಿಯೆ ಎಲ್ಲಿದೆಯೋ ಅಲ್ಲಿ ಇನ್ವಾಲ್ವ್ಮೆಂಟ್ ಅವನಿಗೆ ಇಲ್ಲ. ಆದ್ರೆ ಯಾವ ತಪ್ಪಿತಸ್ಥನೂ ಅಲ್ಲ ಅವನು. ಯಾರು ಸಾಕ್ಷಿ ಸ್ವರೂಪವನ್ನೇ ತಾನು ಅಂತ ತಿಳ್ಕೊಂಡಿಯಾನೋ ಅವನು ಎಂದೂ ತಪ್ಪು ಮಾಡಿದವನಲ್ಲ. ಹಿಂದೂ ಮಾಡಿಲ್ಲ, ಈಗಲೂ ಮಾಡಿಲ್ಲ, ಈಗ ಗೊತ್ತಾದ್ಮೇಲೆ ಮಾಡಿಲ್ಲ ಅಂತ ಅಷ್ಟೇ ಅಲ್ಲ. ನಾಹಂ ಕರ್ತ ಆಸಂ ನೇದಾನಿಂ ನಾಪಿ. ಆಯ್ತು, ಮೂರು ತೆಗೆದು ಬಿಟ್ಟು ನಾನು ಹತ್ವಾಪಿ ನಹಂತಿ ಇತಿ ವಿಪ್ರತಿಷಿದ್ಧ ಮುಚ್ಚತೆ. ಯದ್ಯಪಿ ಸ್ತುತಿ ಸ್ವಾಮಿ, ವಿರುದ್ಧವಾದ ಮಾತು. ಕೊಂದರು ಕೊಲ್ಲೋದಿಲ್ಲ ಅಂದ್ರೆ, ಕೊಂದರು ಅಂದ್ರೆ ಕೊಂದಿದೆ ಅಂತ ಹೇಳ್ಬೇಕು, ಕೊಲ್ಲೋದಿಲ್ಲ ಅಂದ್ರೆ ಕೊಂದಿಲ್ಲ ಅಂತ ಹೇಳ್ಬೇಕು. ಕೊಂದರು ಕೊಲ್ಲೋದಿಲ್ಲ ಸ್ವಾಮಿ, ಇದೇನು ವಿರುದ್ಧವಾದ ಮಾತು ಹೇಳ್ತೀರಿ? ಹತ್ವಾಪಿ ನಹಂತಿ ಅನ್ನೋದು ವಿರುದ್ಧವಾದ ಮಾತು. ಅದು ಹೊಗಳೋಕ್ ಬಂದಿರ್ಬೋದು, ಹೊಗಳೋಕ್ ಬಂದ್ರು ವಿರುದ್ಧವಾದ ಹೊಗಳ್ಬಿಡೋದ? ನಿಂತ್ಕೊಂಡ್ರು ಕೂತ್ಕೊಂಡಿದ್ದಾರೆ ಅಂತ ಅನ್ಬಿಟ್ರೆ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಬೇರೆ ಬೇರೆ. ಆಗ ವಿರುದ್ಧವಾದ ಮಾತನ್ನು ಒಬ್ಬನಿಗೆ ಹೇಳಬಾರದು, ಇದು ಸರಿಯಲ್ಲ ಅಂದ್ರು. ನೈಷ ದೋಷ ಈಗ ಬಂದ್ರು ಭಾಷ್ಯಕಾರರು, ಇದು ದೃಷ್ಟಿ ಭೇದ. ಹತ್ವಾಪಿ ಅನ್ನೋ ಲೋಕ ದೃಷ್ಟಿ, ಅವನ ದೃಷ್ಟಿಯಲ್ಲಿ ಯಾವುದು ಹತ್ತಿಲ್ಲ ಸತ್ತಿಲ್ಲ. ನ ಕಶ್ಚಿತ್ ಜಾಯತೆ ಜೀವ ವಿದ್ಯತೆ ಏತತ್ತದು ಉತ್ತಮಂ ಸತ್ಯಂ ಯತ್ರ ಕಿಂಚಿನ್. ಆ ಜಾಯತೆಯಲ್ಲಿ ಮ್ರಿಯತೆನೂ ಹಾಕೊಂಡ್ಬಿಡಿ. ನ ಕಶ್ಚಿನ್ ಮ್ರಿಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದು ಉತ್ತಮಂ ಸತ್ಯಂ ಯತ್ರ ಕಿಂಚಿನ್ ನಮ್ರಿಯತೆ. ಎಲ್ಲೂ ಒಂದೇ, ನ ಜಾಯತೆ ಎಂದು ಒಂದೇ, ನಮ್ರಿಯತೆ ಎಂದು ಒಂದೇ. ಈಗ ಒಂದು ಹುಟ್ಟಬೇಕಾದ್ರೆ ಒಂದು ಸಾಯ್ಬೇಕು ಅಲ್ವಾ? ಅಲ್ವಾ? ಮೊಸರು ಹುಟ್ಟಿತು ಅಂದ್ರೆ ಹಾಲು ಸತ್ತು ಹೋಯ್ತು, ಸರಿ ತಾನೇ? ಒಂದು ಹುಟ್ಟಬೇಕಾದ್ರೆ ಆ ಪೂರ್ವ ರೂಪ ಸತ್ತು ಉತ್ತರ ರೂಪ ಹುಟ್ಟತ್ತೆ. ನಮಗೆ ಉಪಯೋಗವಾಗುವ ರೂಪ ಹುಟ್ಟಿದಾಗ ಹುಟ್ಟಿದು ಅಂತೀರಿ, ನಮಗೆ ಉಪಯೋಗವಾಗುವ ರೂಪ ಮರೆ ಆದ್ರೆ ಸತ್ತು ಹೋಯ್ತು ಅಂತೀವಿ. ಭಾಷೆ ಭೇದವೇ ಹೊರತು ಎರಡಲ್ಲ. ಅದು ಏನೆರಡಲ್ಲ?
ಹುಟ್ಟು ಸಾವು ಎರಡಲ್ಲ, ವಿಕಾರ ಮಾತ್ರ. ಆದ್ರಿಂದ ನೈಷ ದೋಷ. ಲೌಕಿಕ ಪಾರಮಾರ್ಥಿಕ ದೃಷ್ಟಿ ಅಪೇಕ್ಷೆಯ ತದುಪಪತ್ತೆ, ಲೌಕಿಕ ಪಾರಮಾರ್ಥಿಕ ದೃಷ್ಟಿ ಅಪೇಕ್ಷೆಯ ತದುಪಪತ್ತೆ. ಲೌಕಿಕರ ದೃಷ್ಟಿಯ ಭಾಷೆ, ಪರಮಾರ್ಥ ದೃಷ್ಟಿಯ ಭಾಷೆ. ಯಾವಾಗಲೂ ಉಪದೇಶ ಎರಡೂ ದೃಷ್ಟಿ ಇಟ್ಕೊಂಡು ಹೇಳಬೇಕು. ಬರೀ ಪರಮಾರ್ಥ ದೃಷ್ಟಿ ಹೇಳಿದ್ರೆ ಕೇಳೋರಿಗೆ ಅರ್ಥವಾಗಲ್ಲ, ಬರೀ ಲೌಕಿಕ ದೃಷ್ಟಿ ಹೇಳಿದ್ರೆ ಅದು ಗೊತ್ತಿದ್ದೇ ಹೇಳ್ತಾನೆ ಅಂತಾರೆ. ಏನ್ ಹೇಳೋದು ಬಾರೆ, ಅಲ್ಲಿ ಮರ ಇದೆ, ಇಲ್ಲಿ ಗಿಡ ಇದೆ, ಜನರೆಲ್ಲ ಓಡಾಡ್ತಾ ಇದ್ದಾರೆ, ಅದೆಲ್ಲ ಎಲ್ರಿಗೂ ಗೊತ್ತೆ, ಅದು ಹೇಳಬೇಕಾಗಿಲ್ಲ. ಲೌಕಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ, ವ್ಯವಹಾರ ದೃಷ್ಟಿ, ಪರಮಾರ್ಥ ದೃಷ್ಟಿ. ಸ್ವಾಮಿಗಳು ಶಂಕರ ಭಾಷೆಯಲ್ಲೇ ತೆಗೆದಿರೋದು. ಸೂತ್ರಕಾರರು ಹೇಳಿದ್ದಾರೆ, ಸ್ಯಾಲ್ ಲೋಕವು ಭುಕ್ತಾಪತ್ತೆ ವಿಭಾಗ ಸ್ಯಾಲ್ ಲೋಕ ಬರೆ ವ್ಯವಹಾರ ದೃಷ್ಟಿ, ತದನನ್ಯತ್ವ ಆರಂಭಣ ಶಬ್ದ ಅಷ್ಟೆ, ಪರಮಾರ್ಥ ದೃಷ್ಟಿ. ಭಾಷ್ಯಕಾರರ ಭಾಷೆ, ಸೂತ್ರಕಾರರ ಭಾಷೆ, ನಮ್ಮ ಗುರುಗಳ ಭಾಷೆ ಒಂದೇ ಅನುಭವ. ಲೌಕಿಕ ದೃಷ್ಟಿ, ಪರಮಾರ್ಥ ದೃಷ್ಟಿ ಈ ಅಪೇಕ್ಷೆಯಿಂದ ಎರಡು ಹೊಂದತ್ತೆ. ಹಂತಿ ಅನ್ನೋದು ಲೌಕಿಕ ದೃಷ್ಟಿ, ನ ಹಂತಿ ಅನ್ನೋದು ಪರಮಾರ್ಥ ದೃಷ್ಟಿ. ಅಷ್ಟ ಹೇಗೆ ಹೇಳ್ತಾರೆ ನೋಡಿ, ದೇಹಾದ್ಯಾತ್ಮಬುದ್ಧಿಯ ಹಂತಾಹಮಿತಿ, ಲೌಕಿಕೀಂ ದೃಷ್ಟಿ ಆಶ್ರಿತ್ಯ ಹತ್ವಾಪೀತ್ಯಾಹ. ದೇಹಾದಿಗಳಲ್ಲಿ ಆತ್ಮಬುದ್ಧಿ ಲೋಕದವರೆಗೆ ಇದೆಯಲ್ಲ, ನಾನ್ ಕೊಲ್ಲೋನು ಅಂತ. ಹಂತಾಹಮ್ ಅನ್ನೋ ಶಬ್ದ ಉಪಲಕ್ಷಣ, ನಾನ್ ಕೊಲ್ಲೋನು, ಪಾಠ ಹೇಳೋನು, ಅಡಿಗೆ ಮಾಡೋನು, ಎಲ್ಲ ಮಾಡುವವನು ನಾನು. ಮಾಡುವವನು ಅನ್ನೋದು ಎಲ್ಲಾ ಕ್ರಿಯೆಯ ಹಿಂದ್ಗಡೆ ಸೇರಿಸೋದು. ಕರೋತಿ ಕರೋತಿ ಪಾಠಂ ಕರೋತಿ, ಪೂಜಾಂ ಕರೋತಿ, ಜಪಂ ಕರೋತಿ, ಅಧ್ಯಯನಂ ಕರೋತಿ, ಕರೋತಿನ ಸರ್ವೇ ಧಾತ್ವರ್ಥ ಉಚ್ಯಂತೆ ಅಂತ ಹೇಳಿದೆ. ಕರೋತಿ ಹೇಳ್ಬಿಟ್ರೆ ಹಿಂದಿನ ಎಲ್ಲ ಧಾತುಗಳೆಲ್ಲ ಸೇರಿಸ್ಕೊಳ್ಳೋದು, ಕರೋತಿಯೋ ಭವತಿಯೋ ಎರಡರು ಒಂದು. ಹೀಗೆ ಲೌಕಿಕ ದೃಷ್ಟಿನ ಹಂತ ಅಲ್ಲೂ ಹಂತ ಹೇಳಿದೆ. ಯಾಕೆ ಹಂತ ಹಂತ ಹೇಳಿದ ಕೃಷ್ಣ ಅಂದ್ರೆ, ಕೃಷ್ಣಾರ್ಜುನ ನಿಂತಿರೋದಲ್ಲೇ ಯುದ್ಧಭೂಮಿಯಲ್ಲಿ. ಆದ್ರೆ ಯಮನು ಅದೇ ಹೇಳ್ದ, ಬಹುಶಃ ಅವನು ಮೃತ್ಯು ಆದ್ರಿಂದ ಹಂತಾಚೇನ್ ಮನ್ಯತೆ ಹಂತುಂ ಅಂತ ಹೇಳಿದ. ಕರ್ತಾಚೇನ್ ಮನ್ಯತೆ ಕರ್ತುಂ ಅಲ್ಲ, ಹಾಗೆ ಹೇಳ್ಬೇಕಾಯ್ತಲ್ವಾ? ಅವರೇನೋ ಮಾತಾಡ್ತಾ ಇದಾರ ಕಣ, ಲಕ್ಷ್ಮಮ್ಮನವ್ರು, ಲಕ್ಷ್ಮಿ ಲಕ್ಷ್ಮಿನ ಯಮ ಮೃತ್ಯು ದೇವತೆ ಅಲ್ವಾ, ಅದಕ್ಕೆ ಅವನು ಅವನು ಕೊಲ್ಲೋ ಹೇಳ್ದ. ಕೃಷ್ಣ ಕೃಷ್ಣನು ಅದೇ ದೇವತೆ, ಕೃಷ್ಣ ಅವನು ಎಲ್ಲ ದೇವತೆ. ನೀವು ಮಾತಾಡ್ರೆ ಹತ್ವಾಪಿ ಅನ್ನೋದು ಲೌಕಿಕ ದೃಷ್ಟಿಯಿಂದ ಮಾತು, ಬೇರೆಯವ್ರ ದೃಷ್ಟಿಯಿಂದ. ಯಥಾದರ್ಶಿತಾಂ ಪಾರಮಾರ್ಥಿಕೀಂ ದೃಷ್ಟಿ ಆಶ್ರಿತ್ಯ ಅಹಂತಿ ನನಿಬದ್ಧತೆ. ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅಂದ್ರೆ, ಹಿಂದೆ ಹೇಳಿದ ತತ್ರೈವಂಸತಿ ಕರ್ತಾರಂ ಕೇವಲ ಯಹ ಪಶ್ಯತಿ ಅಲ್ಲ, ಯಸ್ಯನಾಹಂಕೃತೋ ಭಾವ ಅದ್ರಲ್ಲಿ ಹೇಳಿದ್ರಲ್ಲ, ಕೇ ಅಹಂತೋ ತದ್ ವ್ಯಾಪಾರಾಣ ಸಾಕ್ಷಿಭೂತ ಅಂತ ಹೇಳಿ, ಪಾರಮಾರ್ಥಿಕ ದೃಷ್ಟಿಯನ್ನು ಯಾರು ಅನುಭವದಿಂದ ಕಂಡುಕೊಂಡಿದ್ದಾನೋ ಅವನು ಕೊಲ್ಲೋದು ಇಲ್ಲ, ಬಂಧನ ಇಲ್ಲ. ಬಂಧನ ಅಂದ್ರೆ ಪಾಪದ ಫಲವನ್ನು ಅನುಭವಿಸೋದಿಲ್ಲ ಅಂತ. ಅಲ್ಲಿ ಕೊಲ್ಲೋದು ಪಾಪದ ಫಲ ಅನುಭವಿಸೋದು ಲೋಕ ದೃಷ್ಟಿಯಲ್ಲಿ ಎರಡು ಒಟ್ಟಿಗೆ, ಹಿಂಸೆ ಮಾಡಿದ ಕೂಡಲೇ ಪಾಪ. ಅದನ್ನ ನಹಂತಿ ನನಿಬದ್ಧತೆ ಅಂತ ಎರಡು ಹೇಳಿದ್ರು. ಹೀಗೆ ಕೊಲ್ಲುವ ಕ್ರಿಯೆಯಲ್ಲಿ ಹಿಂಸೆ ಆಗತ್ತಲ್ಲ, ಅದರಿಂದ ಬಂಧನ ಅಂದ್ರೇನೋ, ಪಾಪದ ಶಿಕ್ಷೆಗೆ ಬಂಧನ ಅಂತ ಹೆಸರು. ಬಂಧನ ಅನ್ನೋದು ದುಃಖಕ್ಕೆ ಉಪಲಕ್ಷಣ. ಮನುಷ್ಯನಿಗೆ ಬಂಧನ, ಪಾರತಂತ್ರ ಇದೆಲ್ಲ ದುಃಖ. ನೀವು ರೂಮಲ್ಲಿ ಇದ್ದು ನಿನ್ ತಿಂಡಿ ಎಲ್ಲ ಕೊಡ್ತೇನೆ, ಬೀಗ ಹಾಕೊಂಡು ಹೋಗ್ತೇನೆ ಅಂದ್ರೆ ಮಹಾಹಿಂಸೆ ಅದು. ಹಾ ಏನು ಬೇಡ, ನನ್ ಮಾತು ಕೇಳ್ರಿ, ಬೇಕಾದ ಕೊಡ್ತೇನೆ. ನಿಮ್ ಮಾತು ಕೇಳಿದ್ರೆ ಬೇಕಾದ ಏನ್ ಕೊಡ್ಬೇಕು, ಮನುಷ್ಯನೇ ಮಾತು ಹೇಳೋದ್ ಬಿಡ್ರಿ. ನನ್ ಮಾತು ಕೇಳ್ಬೇಕಂತ ಬೇಕಾದ ಕೊಡ್ತಾರ, ಇಲ್ಲಿ ಕೇಳ್ರಿ ನೀವು ಅಂತಾರೆ. ಅದು ಏನು ಗೊತ್ತಿಲ್ಲದೆ ಇದ್ದವರೇ ಅಳಕ್ ಹೋಗೋದು ನೋಡ್ಬಿಟ್ನಲ್ಲ. ನಿಮ್ಗೇನು ಗೊತ್ತಿಲ್ಲ ಅಂತ ಅಂತಾರೆ, ಅದ್ ಬೇರೆ. ಗೊತ್ತಿದ್ದವರಿಗೆ ನಿಮ್ಗೇನು ಗೊತ್ತಿಲ್ಲ, ನಾವ್ ಹೇಳೋದ್ ಕೇಳಿ ನಿಮ್ಗೆ ಅರ್ಥ ಆಗಲ್ಲ ಅಂತಾರೆ. ಹೌದಾ ಸರಿಮ್ಮ, ಆಯ್ತ ನಮಸ್ಕಾರ. ಯಾಕಂದ್ರೆ ವಾದ ಯಾರೋ ಒಬ್ರು ವಾದ ನಿಲ್ಲಿಸ್ಬೇಕು. ತಗೊಂಡ್ ಹೇಳ್ರೆ ಈಗ ಬರತ್ತೆ. ನಿಮಗೆ ಹಿಟ್ ಮಾಡಿದ್ರು ಹೆಂಗಸರು ಗಂಡಸರ ಮೊಟ್ಟ ಮೊದಲ ಪಾಠವೇ ನಿಮ್ಗೇನು ಗೊತ್ತಿಲ್ಲ ಅಂತ ಶುರು ಮಾಡ್ತಾರಂತೆ. ಅರ್ಥ ಆಗಲ್ಲ ನಿಮ್ಗೆ, ನಿಮ್ಗೆ ಗೊತ್ತಿಲ್ಲ ವ್ಯವಹಾರ, ನಿಮ್ ಸಂಸಾರ ಗೊತ್ತಿಲ್ಲ. ಗೊತ್ತಿಲ್ಲ ಇರೋದ್ರಿಂದ ಗುಂಡಿ ಗುಂಡಿ ಬಿದ್ದಿರೋದು ಗೊತ್ತಿಲ್ಲ.
ಅದ್ಭುತ ಇದು. ಹೀಗೆ ಪಾರಮಾರ್ಥಿಕೀಂ ನಹಂತಿ ನನಿಬದ್ಧತೆ ಏತದ್ ಉಭಯಂ ಉಪಪದ್ಯತೆ ಏವಾ. ಆದ್ರ ಹತ್ವಾಪಿ ಅನ್ನೋದು ನಹಂತಿ ಅನ್ನೋದು ವಿರುದ್ಧವೇನಿಲ್ಲ, ಒಂದು ಲೌಕಿಕ ದೃಷ್ಟಿ ಒಂದು ಪಾರಮಾರ್ಥಿಕ ದೃಷ್ಟಿ ಅಂತ. ಹೀಗೆ ಅಧ್ಯಾರೋಪ ಅಪವಾದದಲ್ಲಿ ಲೋಕ ದೃಷ್ಟಿಯಿಂದ ಕೊಲ್ಲೋನ ಹಾಕೊಂಡ್ರು ಅವನು ಯಾವುದನ್ನು ಕೊಲ್ತಾ ಇಲ್ಲ ಅಪವಾದ. ನಾನು ಅಧಿಷ್ಠಾನಾದಿಭಿಃ ಸಂಭೂಯ ಕರೋತ್ಯೇವ ಆತ್ಮ. ಅಲ್ಲ, ದೇಹ ಇಂದ್ರಿಯ ಮನಸ್ಸು ಇವುಗಳನ್ನು ತಗೊಂಡು ಕಲೆಬೆರಕೆ ಮಾಡ್ಕೊಂಡು ಅದಲ್ಲಿ ಸೇರ್ಕೊಂಡು ಆತ್ಮ ಜೀವ ಮಾಡ್ತಾನೆ ಇದಾನಲ್ಲ, ಅಡಿಯ ಮಾಡ್ತಾನೆ. ಕರೋತ್ಯೇವ ಆತ್ಮ ಕರ್ತಾರಂ ಆತ್ಮಾನ ಕೇವಲಂತೂ ಯಹ ಇತಿ. ಕೇವಲ ಶಬ್ದ ಪ್ರಯೋಗ ಸ್ವಾಮಿ, ಬರೀ ಆತ್ಮ ಮಾಡಲ್ಲ ಅಂತ ಬೇಕಾದ್ರೆ ಹೇಳ್ರಿ. ಬರೀ ಆತ್ಮನಿಗೆ ಮಾಡೋಕ್ಕಾಗಲ್ಲ, ಅವನಿಗೆ ದೇಹೇಂದ್ರಿಯಗಳಿಗೆ ಹೋದ್ರೆ ಮನುಷ್ಯನಿಗೆ ಬರೀ ಅರಿವಿದ್ರಾಗಲ್ಲ, ಸಾಮಗ್ರಿಗಳಿರ್ಬೇಕು. ಇಂದ್ರಿಯಗಳು, ಮನಸ್ಸು, ವಾಯು ಪ್ರಾಣಾದಿಗಳು, ದೇಹ ಎಲ್ಲ ಇದ್ರೆ ತಾನೇ ಮಾಡೋದು, ಏನು ಇಲ್ಲದೆ ಹೋದ್ರೆ ಹೆಂಗೆ ಮಾಡ್ತಾನೆ. ಆದ್ರಿಂದ ಕೇವಲನಾದ ಆತ್ಮ ಮಾಡೋಲ್ಲ ಅನ್ನೋ ಶಬ್ದ ಇರೋದ್ರಿಂದ ಇವರೆಲ್ಲ ಸೇರಿ ಮಾಡ್ತಾನೆ ಅಂತ ಹಾಗೆ ಅರ್ಥ ಮಾಡೋಣ ಅಂತ. ಬಾಕಿಯವರು ಅರ್ಥ ಮಾಡಿದ್ದೆ ಇಲ್ಲಿ ಬರ್ದಿದ್ದಾರೆ. ನೈಷ ದೋಷ, ಇದು ನೀವು ಮಾಡ್ಕೊಂಡು ಸೇರ್ಕೊಂಡು ಮಾಡ್ತಾನೆ, ಸೇರ್ಕೊಳ್ಳೋದೇ ಬರೋಲ್ಲ ಅವರಿಗೆ, ಎಲ್ಲೂ ಸೇರೋಲ್ಲ. ಆತ್ಮನಃ ಅವಿಕ್ರಿಯ ಸ್ವಭಾವತ್ವೇ ಅಧಿಷ್ಠಾನಾದಿಭಿಃ ಸಂಹತತ್ವ ಅನುಪಪತ್ತೆ. ಆತ್ಮನು ಅಂದ್ರೆ ಚೈತನ್ಯ ರೂಪನಾದ ಸಾಕ್ಷಿಯು ವಿಕಾರವೇ ಆಗಲ್ಲ, ಅವನಿಗೆ ಹೆಚ್ಚು ಕಡಿಮೆನೇ ಇಲ್ಲ, ಚೇಂಜೇ ಆಗಲ್ಲ, ಬದಲಾವಣೆನೇ ಆಗಲ್ಲ. ದುಃಖ ಇಲ್ಲ, ದುಃಖ ಇಲ್ಲ, ಏನೇ ಒಂದು ರೀತಿ ಹಾಗೆ ಹೇಳಿದ್ರೆ ಏನು ಗುಡ್ಡ ಅನ್ಸ್ಬಹುದು, ಗುಡ್ಡ ಅಲ್ಲ, ಎಲ್ಲ ಅರಿವೂ ಇದೆ, ಕಲ್ಲು ಬಂಡೆ ಅಲ್ಲ ಅವನು. ಆದರೆ ಯಾರ ಜೊತೆನೂ ಸೇರ್ಕೊಡಲ್ಲ, ಎಲ್ಲವೂ ಅರಿತಾ ಇದ್ದು ಎಲ್ಲವನ್ನೂ ಆಳವಾಗಿ ಪ್ರೇಮಿಸ್ತಾ ಇದ್ರು ಅಂದ್ರೆ ಪ್ರೀತಿನ ಕ್ರಿಯೆಯಲ್ಲಿ ಹೋದ್ರು ಯಾವ ಬಗ್ಗೆ ವಿಕಾರ ಇಲ್ಲ. ಏನು ಅದ್ಭುತ. ಅಧಿಷ್ಠಾನಾದಿಗಳಲ್ಲಿ ಅಂದ್ರೆ ದೇಹಾದಿಗಳಲ್ಲಿ ಸೇರ್ಕೊಳ್ಳೋದು ಅನ್ನೋದು ಹೊಂದೋದೇ ಇಲ್ಲ. ಸಾಕ್ಷಿಯು ಯಾವ್ದ ಜೊತೆನೂ ಬೆರಕೆ ಮಾಡೋಕ್ಕಾಗಲ್ಲ. ಪಂಚಭೂತಗಳಲ್ಲಿ ಮೊದಲನೇದು ಇದೆಯಲ್ಲ ಯಾವುದು, ಅದ್ ಯಾವ ಜೊತೆಲೂ ಕಲ್ಸೋಕ್ ಬರಲ್ಲ. ನಾವು ಕಲ್ಸ್ಕೊಡ್ರಿ ಒಂದ್ ಸ್ವಲ್ಪ ಆಕಾಶನ ಉಂಡೆ ಮಾಡ್ಕೊಡ್ರಿ ಅಂದ್ರೆ ಆಗಲ್ಲ. ಅದು ಹತ್ತತ್ರ ಹಾಕ ಆತ್ಮನಿಗೆ. ಆದ್ರೆ ಒಂದೇ ಅಚೇತನ ಅಂತ ಒಂದು ಸ್ವಭಾವ ಇದೆ, ಪರಮಾತ್ಮ ಚೈತನ್ಯ ಅರಿವು. ಇದಕ್ಕೆ ಯಾರ ಮೇಲೂ ಪ್ರೀತಿ ಇಲ್ಲ ಅನ್ಸತ್ತೆ ಆಕಾಶಕ್ಕೆ. ಅವನು ಎಲ್ಲರನ್ನು ಆತ್ಮನಾಗಿ ಪ್ರೀತಿಸ್ತಾನೆ, ಅವಕಾಶ ಕೊಟ್ಟಿದೆ. ಓ ಆಯ್ತಪ್ಪ, ಅವಕಾಶ ಕೊಡಿ ಸ್ವಾಮಿ ನಮಗೂ ಅಂತಾರೆ. ಈ ಅವಕಾಶ ಅನ್ನೋ ಪದ ಎಷ್ಟು ಅರ್ಥದಲ್ಲಿದೆ ಗೊತ್ತಾ? ಮಾತಾಡೋಕ್ ಅವಕಾಶ ಅಂದ್ರೆ ಕಾಲ. ವಿಕ್ರಿಯಾವತೋ ಹಿ ಅನ್ಯೈಹಿ ಸಂಹನನಂ ಸಂಭವತಿ. ವಿಕಾರವಿದ್ದರೆ ಇನ್ನೊಬ್ಬರ ಜೊತೆಯಲ್ಲಿ ಬೆರಕೆ ಮಾಡ್ಕೊಳ್ಬಹುದು. ಅನ್ಯೈಹಿ ಸಂಹನನಂ ಸಂಭವತಿ, ಸಂಹನನ ಅಂದ್ರೆ ಗಂಟು ಹಾಕೊಳ್ಳೋದು. ವಿಕಾರವಾದ ಕಲ್ಬಡ್ಡ ಹಿಂಗೆ ಕೂತ್ ಬಿಟ್ಟು ಯಾರು ಏನ್ ಹೇಳಿ ಈಗ ಇದ್ರೆ ಏನ್ ಹೇಳಿದ್ರು ಏನು ಇಲ್ಲ, ಒಂದು ಭಾವ ಇಲ್ಲ, ಒಂದು ಇದಿಲ್ಲ, ಏನ್ರಿ ಅವ್ರು ಯಾವುದಕ್ಕೂ ಅಟ್ಯಾಚ್ಮೆಂಟ್ ಇಲ್ಲ. ಇದೆಂತ ಅವ್ರಿಗ ಹತ್ರ ಎಂತ ಮಾತಾಡೋದು, ಏನು ಒಳ್ಳೆ ಕಲ್ ಬೊಂಬೆ ಇದ್ದ ಹಾಗೆ ಕೂತ್ ಬಿಟ್ಟಿದ್ದಾರೆ ಅಂತ ಹಾಗಾಗ್ಬಿಡತ್ತೆ. ಆ ವಿಕಾರವೇ ಇಲ್ಲ ಆತ್ಮನಲ್ಲಿ. ಆದ್ರೆ ಯಾವ ಜೊತೆನೂ ಕೂಡ್ಕೊಳ್ಳಲ್ಲ, ಆದ್ರೆ ಯಾವ್ದನ್ನು ಬಿಟ್ಟಿಲ್ಲ. ಏನ್ ಭಾ ಸುರೇಶ್ವರನ್ನ ಸರಿ, ಯಾವ್ದನ್ನು ಬಿಟ್ಟಿಲ್ಲ, ಯಾರ ಜೊತೆನೂ ಸೇರ್ಕೊಂಡಿಲ್ಲ, ಎರಡೂ ಅನುಭವ ಎಂದ್ರು. ಏನು ಅದ್ಭುತವೋಪ. ಹೀಗೆ ವಿಕ್ರಿಯೆ ಇದ್ದರೆ ಮಾತ್ರ ಹೇಳೋದು ಅಯ್ಯೋ ನೀನೇ ಇಲ್ಲ ಅನ್ನೋದು, ಕುಕ್ಕೊಳ್ಳೋದು ಅಯ್ಯೋ ನೀನೇ ಹೆಚ್ಚು, ಇದೆಲ್ಲ ಬರುತ್ತೆ, ಏನು ಇಲ್ಲ ತಟಸ್ಥ. ಆದ್ರೆ ಅಸಂಗನಾಗಿದ್ರು ಅದ್ಭುತವಾದಂತಹ ಒಂದು ಚೈತನ್ಯ ಇದೆ, ಆಳವಾದಂತಹ ಒಂದು ಪರಮ ಆತ್ಮರೂಪವಾದ ಪ್ರೇಮ ಇದೆ. ಹಾಗೆಲ್ಲವನ್ನು ಆಳುವವನು ಹೌದು, ಆಳುವವನಾದ್ರೂ ಏನು ಇದು ಮಾಡೋದಿಲ್ಲ, ಹಿಂಸೆ ಮಾಡೋಲ್ಲ. ನಾವು ಆಳಿದ್ರೆ ಹಿಂಸೆ ಮಾಡ್ತೇವೆ, ಅವನು ಹಿಂಸೆ ಮಾಡದೆ ಆಳ್ತಾನೆ. ಅಂದ್ರೆ ಅವರವರ ಕರ್ಮಕ್ಕೆ ತಕ್ಕ ಅವರವರ ಫಲ ಜೋಡಿಸೋದು. ಸಂಹತಿ ಸಂಹತ್ಯ ವಾ ಕರ್ತೃತ್ವ ಸ್ಯಾತ್. ಸೇರ್ಕೊಂಡ್ರೆ ಕರ್ತೃತ್ವ ಬೇಕಾದ್ರೆ ಆಗಬಹುದು.
ಅಲ್ಲಿ ತೇನೈವೈಹಿ ಅಹಂಕರ್ತೃ ಅಹಂ ಪ್ರತ್ಯೇನ ಸರ್ವಾಹ ಕ್ರಿಯಾಹ ನಿರ್ವರ್ತ್ಯಂತೆ ಸ ಫಲಂಚ ಸಹೇವ ಅಶ್ನಾತಿ ಅಂತ. ಒಬ್ಬ ಸೇರ್ಕೊಂಡಿದ್ದಾನೆ ಅಂತ ತಪ್ಪು ತಿಳಿಕೆಯಿಂದ ಸೇರ್ಕೋತಾರಲ್ಲ, ಯಾರು ತಪ್ಪು ತಿಳಿಕೆಯಿಂದ ಸೇರ್ಕೊಂಡವನು? ದೇಹದಲ್ಲಿ ಇಂದ್ರಿಯಗಳಲ್ಲೇ ನಾನು ಸೇರ್ಕೊಂಡವನಿಗೆ ಬಂತು ಅಳೋದು, ಅಯ್ಯೋ ಬಡ್ಕೊಳ್ಳೋದು. ಕರ್ತೃತ್ವ ಸ್ಯಾತ್ ನತೋ ಅವಿಕ್ರಿಯಸ್ಯ ಆತ್ಮನಃ ಕೇನಚಿತ್ ಸಂಹನನಂ ಅಸ್ತಿ. ಯಾವತ್ತು ಯಾರ ಜೊತೆನು ಸೇರ್ಕೊಳ್ಳದೆ ಒಂಟಿಯಾಗಿ ಅಸಂಗನಾಗಿರೋನು ಯಾರೋ ಆತ್ಮ ಸಾಕ್ಷಿ, ನಮ್ಮ ನಿಜವಾದ ಸ್ವರೂಪ ಪರಮ ಆತ್ಮ, ಪರಮಾರ್ಥವಾದ ಆತ್ಮ. ಯಾರ ಜೊತೆನೂ ಸೇರ್ಕೊಂಡೆ, ಸೇರ್ಕೊಳ್ಳಿ ಇನ್ನೊಂದೇ ಇಟ್ಕೊಂಡಿಲ್ಲ. ಎರಡನೇದಿದ್ರೆ ಸಂಬಂಧ ಸಂಬಂಧಸ ದ್ವಿನಿಷ್ಠತ್ವ, ಇನ್ನೊಬ್ಬರೇ ಇಲ್ಲ, ಯಾವ ಥರನು ಸೇರ್ಕೊಂಡಿಲ್ಲ, ಅಂದ್ರೆ ಅವನಿಗೆ ಕರ್ತೃತ್ವ ಅನ್ನೋದು ಬರೋದಿಲ್ಲ. ಇತಿ ಇತಿಯಿಂದ ಇತಿ ಹೇತೋಹ ನ ಸಂಭೂಯ ಕರ್ತೃತ್ವ ಉಪಪದ್ಯತೆ. ಒಟ್ಟಾಗಿ ಮಾಡುವಂತಹ ಕರ್ತೃತ್ವವೂ ಇಲ್ಲ, ಒಂಟಿಯಾಗಿ ಮಾಡುವ ಕರ್ತೃತ್ವವೂ ಇಲ್ಲ. ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ, ಒಂಟಿಯಾಗಿ ಮಾಡ್ತೀವಿ ಅಂತ ಯಾವ ಕರ್ತೃತ್ವವೂ ಇಲ್ಲ. ಚೆನ್ನಾಗಿ ಹೇಳಿದ್ದಾರೆ. ಅತಃ ಕೇವಲತ್ವ ಆತ್ಮನಃ ಸ್ವಾಭಾವಿಕಂ ಇತಿ ಕೇವಲ ಶಬ್ದ ಅನುವಾದ ಮಾತ್ರ. ಆದ್ರಿಂದ ಗೀತೆಯಲ್ಲಿ ಹೇಳಿದ ಕೇವಲ ಶಬ್ದ ಉಪನಿಷತ್ನಲ್ಲಿ ಹೇಳಿರೋ ಕೇವಲ ಶಬ್ದ ಯಾವ ಉಪನಿಷತ್ನಲ್ಲಿ? ಚೇತಾಶ್ಚತರದಲ್ಲಿ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಕೇವಲ ಅಂದ್ರೆ ಅದ್ವಿತೀಯ, ಯಾವುದೇ ಸಂಬಂಧವಿಲ್ಲ ಇದ್ದವನು. ಕೇವಲ ಅಂದ್ರೆ ಒಬ್ಬಂಟಿಗ, ಅವನಿಗೆ ಒಂದ್ ಕೈಲಿ ಏನು ಮಾಡಕ್ಕಾಗಲ್ಲ ಅರ್ಥ ಅಲ್ಲ. ಒಬ್ಬನೇ ಮಾಡಲ್ಲ, ಇವ್ರ ಜೊತೆ ಸೇರ್ಕೊಂಡು ಮಾಡ್ತಾನೆ ಅಂತ ಆ ಅರ್ಥ ಅಲ್ಲ. ಅಂದ್ರೆ ಕೇವಲ ಶಬ್ದವು ಆತ್ಮನ ಸ್ವಾಭಾವಿಕ ಅಂದ್ರೆ ಸ್ವರೂಪ ವಾಚ್ಯ. ಆತ್ಮ ಇರೋದೇ ಹಾಗೆ, ಅವನೊಬ್ಬನೇ ಇರೋದು. ಸ್ವಾಭಾವಿಕ ಅನ್ನೋ ಶಬ್ದವನ್ನ ಅನೇಕ ಅರ್ಥದಲ್ಲಿ ಹೇಳ್ತಾರೆ. ನಮ್ಮ ಈ ಪ್ರಕೃತದಲ್ಲಿ ಆತ್ಮನ ಸ್ವರೂಪ ಅಂತ ಅರ್ಥ. ನಾಯಿ ಬಾಲ ಡೊಂಕ ಹಾಕಿರೋದು ಸ್ವಾಭಾವಿಕ ಅಲ್ವಾ? ಹಾವು ತೊಳೆದ್ರೆ ಕಚ್ಚೋದು ಸ್ವಾಭಾವಿಕ. ಹುಟ್ಟಿದವನಿಗೆ ಮರಣವಾಗುವುದು ಸ್ವಾಭಾವಿಕ. ಅಂದ್ರೆ ತಾನೇ ತಾನಾಗಿ ನಡೆಯುತ್ತೆ, ಪ್ರಯತ್ನವಿಲ್ಲದೆ ನೀರು ತಗ್ಗಿಗೆ ಹರಿಯೋದು ಸ್ವಾಭಾವಿಕ. ಆ ಅರ್ಥ ಅಲ್ಲ, ಅದು ಸ್ವರೂಪ ಅನ್ನೋ ಅರ್ಥದಲ್ಲಿ ಇದೆ ಇಲ್ಲಿ. ಅದೇ ಸ್ವರೂಪ ಕೇವಲದಾಗಿರೋ ತಾನೊಬ್ಬರೇ ಇನ್ನೊಬ್ಬರನ್ನ ಜೊತೆ ಇಟ್ಕೊಳ್ಳಿ ಅಲ್ಲ. ಪ್ರಪಂಚ ನೋಡೋರಲ್ಲ ಒಬ್ಬೊಬ್ಬರೇ ಅಲ್ಲ, ಇನ್ನೊಬ್ಬರನ್ನ ಇಟ್ಕೊಂಡು ನೋಡೋಕ್ ಬರತ್ತಾ? ಏನಮ್ಮ ಪ್ರಪಂಚ ನೋಡೋರು ಒಬ್ಬ ಒಂಟಿಯರ, ತುಂಬಾ ಜನ ಸೇರಿ ಒಟ್ಟಾಗಿ ನೋಡ್ತಾರ? ಒಬ್ಬೊಬ್ರ, ಎಲ್ರು ಅದ್ವಿತೀಯರ. ಸುಮ್ಮನೆ ಇನ್ನೊಬ್ರು ನೋಡ್ತಾರೆ ಅಂತ ಕಲ್ಪನೆ, ತನ್ನದು ಅನುಭವ ಇನ್ನೊಬ್ಬರ ಕಲ್ಪನೆ ಬೆರಕೆ ಮಾಡ್ಕೊಂಡು ವ್ಯವಹಾರ. ಬೇರೊಬ್ಬರ ಕಲ್ಪನೆಯು ತನ್ನ ಅನುಭವವು ಸೇರಿಸ್ಕೊಂಡು ಆ ವ್ಯವಹಾರ ಮಾಡ್ತಾ, ಹೀಗೆ ಬೆರಕೆಯಲ್ಲೇ ದೋಷ, ಕಲಬೆರಕೆ. ಅವಿಕ್ರಿಯತ್ವಂಚ ಆತ್ಮನಃ ಶ್ರುತಿ ಸ್ಮೃತಿ ನ್ಯಾಯ ಪ್ರಸಿದ್ಧಂ. ಆತ್ಮನು ಬದಲಾವಣೆ ಆಗದೆ ಇರೋದು, ಬೆರಕೆಯಾಗದೆ ಇರೋದು, ವಿಕಾರವಾಗದೆ ಇರೋದು ಶ್ರುತಿಯಲ್ಲೂ ಸ್ಮೃತಿಯಲ್ಲೂ ಯುಕ್ತಿಯಲ್ಲೂ ಹೊಂದತ್ತೆ. ಪ್ರಸಿದ್ಧ ಅಂದ್ರೆ ಸಿದ್ಧವಾಗಿರುವಂತಹದ್ದು. ಶ್ರುತಿ ಯಾವುದು, ಸ್ಮೃತಿ ಯಾವುದು, ನ್ಯಾಯ ಯಾವುದು? ಅಲ್ಲಿ ಶ್ರುತಿ ಕೊನೆ ಕೊಡ್ತಾರೆ. ಅವಿಕಾರ್ಯೋಯ ಮುಚ್ಚತೆ, ಇದು ಗೀತೆಯಾದಿನ ಮೊದಲು ಸ್ಮೃತಿ ಕೊಟ್ರು. ಅವಿಕಾರ್ಯೋಯ ಮುಚ್ಚತೆ ಗುಣೇರೇವ ಕರ್ಮಾಣಿ ಕ್ರಿಯಂತೆ. ಇದು ಕರ್ಮದ ಗುಣ ಗುಣೇಶು ವರ್ತಂತೆ ಅರ್ಥ. ಅದು ಶರೀರಸ್ಥೋಪಿ ಕೌಂತೆಯ ನಕರೋತಿ ಇತ್ಯಾದಿ ಅಸಕೃದ ಉಪಪಾದಿತಂ ಗೀತಾಸ್ವೇವ ತಾವತ್. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ, ವಿಕಾರವಾಗಲ್ಲ ಅಂತ ಒಂದ್ಸಲ ಹೇಳ್ದ. ಇನ್ನೊಂದ್ಸಲ ಗುಣಾಗುಣೇಶು ವರ್ತಂತೆ ಇತಿ ಮತ್ವ ನ ಸಜ್ಜತೆ. ಇವನು ಯಾವ ಕರ್ಮವನ್ನು ಮಾಡಲ್ಲ, ಇಂದ್ರಿಯಗಳು ಗುಣ, ವಿಷಯಗಳು ಗುಣ, ಅದು ಅವುಗಳಲ್ಲಿದೆ, ಅವನಿಗೆ ಅಂಟುಕೊಡಲ್ಲ ಅಂತ. ಶರೀರದಲ್ಲಿದ್ರೂ ಕೂಡ ಶರೀರ ಸ್ಥೋಪಿ ಕೌಂತೆಯ ಅನಾದಿತ್ವ ನಿರ್ಗುಣತ್ವ ಪರಮಾತ್ಮ ಯಮವ್ಯಯ ಅದೇ ಅಲ್ವದ. ಶರೀರಸ್ಥೋಪಿ ಕೌಂತೆಯ ಅಪ್ಪ, ಶರೀರಸ್ಥ ಶರೀರೇ ಅಭಿವ್ಯಕ್ತ, ಶರೀರಸ್ಥ ಶರೀರೇ ಅಭಿಮಾನಿ ಅಭಾಮಾನಿತ್ವೇನ ಸ್ಥಿತ ಸ್ಥಿತ ಶರೀರಸ್ಥ. ಹಾಗೆ ಶರೀರದಲ್ಲಿ ಅಭಿವ್ಯಕ್ತನಾದವನು ಏನು ಮಾಡಲ್ಲ ಇತ್ಯಾದಿ ಅಸಕೃದ ಉಪಪಾದಿತಂ.
ಅಷ್ಟ ತಿಳ್ಕೊಳ್ಳೋಕೆ ಯಾವುದೋ ಅದು ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಅಲ್ಲಿ ಪುನರುಕ್ತಿ ದೋಷ ಇಲ್ಲ, ಅರ್ಥವಾಗದೆ ಹೋದ್ರೆ ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಭಾಷ್ಯಕಾರರು ಬರೀತಾರೆ, ಮಿಥ್ಯಾ ಪ್ರಸಂಗ ಅವತಾರ್ಯ ಅವತಾರ್ಯ ಪುನಃ ಪುನಃ ಇಲ್ಲೇ ಎರಡನೇ ಅಧ್ಯಾಯದಲ್ಲೇ ಅವ್ಯಕ್ತೋಯಂ ಚಿಂಚೋಯಂ ಅಲ್ಲಿ ಮತ್ತೆ ಮತ್ತೆ ಭಗವಂತ ಹೇಗಾದ್ರೂ ಮಾಡಿ ಹೇಳ್ಬೇಕು ಅಂದ್ರೆ ಹೀಗೆ ಸುತ್ಕೊಂಡು ಮತ್ತೆ ಮತ್ತೆ ಅದೇ ವಿಷಯ ಹೇಳ್ತಾರೆ. ಕರ್ಮಯೋಗ ಹೇಳ್ತೀನಿ ಅಂತಾನೆ ಮತ್ತೆ ಅದೇ ತತ್ವಯೋಗದ ಉಪದೇಶ ಮಾಡ್ತಾನೆ, ಭಕ್ತಿಯೋಗ ಹೇಳ್ತೀನಿ ಅಂತಾನೆ ಮತ್ತೆ ಅದನ್ನೇ ಹೇಳ್ತಾನೆ. ಹೀಗೆ ಅಸಕೃದ್ ಉಪಪಾದಿತಂ ಗೀತಾಸ್ವೇವ ತಾವತ್, ಗೀತೆಯಲ್ಲೇ ಅಷ್ಟು ಸಲ ಹೇಳಿದ್ದಾರೆ ಅದು ಹೋದ್ರೆ ನೋಡು ಅಂತ. ಗೀತಾಸು ಗೀತಾ ಯಾಮ ಇಲ್ಲ ಏನ್ ಹೇಳ ಆತ್ಮನಲ್ಲಿ ಕ್ರಿಯೆ ಇಲ್ಲ ಅನ್ನೋದು ಬೇಕಾ ಶ್ರುತಿ. ನ ಜಾಯತೆ ಮೃಯತೆ ವಾ ಕದಾಚಿತ್ ಧ್ಯಾಯತೀವ ಲೀಲಾಯತೀವ ಅಸಂಗೋಹ್ಯಯಂ ಪುರುಷ ಇತ್ಯಾದಿ ಬೇಕಾದಷ್ಟು ಶ್ರುತಿಗಳು ಕೂಡ ನಮ್ಮ ಸ್ವರೂಪವನ್ನ ಪದೇ 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 ಹೇಗಾದ್ರೂ ಅರ್ಥ ಆಗಲಿ ಹೇಗಾದ್ರೂ ಅರ್ಥ ಮಾಡಿದ ಅಷ್ಟು ಉಪನಿಷತ್ತು ಹೇಳಿದಪ್ಪ, ಆದ್ರೂ ಇವನಿಗೆ ಅರ್ಥ ಆಗಲ್ಲ. ಏನ್ ಗಟ್ಟಿ ಅಜ್ಞಾನ ಯಾಕೆ ಏನ್ ಗುರುಗಳು ಹೇಳ್ತಾರೆ, ಅನುಭವ ಇದೆ, ಯುಕ್ತಿ ಇದೆ, ಶಾಸ್ತ್ರ ಪದೇ ಪದೇ ಹೇಳುತ್ತೆ, ಆದ್ರೂ ಅರ್ಥ ಆಗಲ್ಲ. ಓಪನ್ ಸೀಕ್ರೆಟ್, ಓಪನ್ ಸೀಕ್ರೆಟ್, ಏನು ರಹಸ್ಯ, ಅದ್ಭುತ. ಇದು ಚೆನ್ನಾಗಿದೆ. ಅದು ಆ ಒಂದೊಂದು ಪದದಲ್ಲೂ ಆ ಸಂಪ್ರದಾಯ ಗೊತ್ತಿದ್ರೆ ಆ ಅನುಭವದ ಸ್ವಾರಸ್ಯ ಅರ್ಥವಾಗುತ್ತೆ. ಇಲ್ಲಿ ಅಂದ್ರೆ ಹೇಳಿದ್ದೆ ಹೇಳಿದ ಕೂಡಲೇ ಮನಸ್ಸು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡುತ್ತಲ್ಲ, ಎರಡು ಸಲ ಪ್ರಯತ್ನ ಮಾಡಿ ಮೂರನೇ ಸಲ ವಾಂತಿ ಮಾಡೋ ಶುರು ಮಾಡುತ್ತೆ. ಸ್ವಾಮಿ ಅದೇ ಹೇಳ್ಬೇಡಿ ಅದೇ ಹೇಳ್ಬೇಡಿ ಅಂತ. ಅಯ್ಯೋ ಅದೇ ಹೇಳ್ತೀರಿ, ಅರ್ಥ ಆಗಿರೋಲ್ಲ, ಅರ್ಥವಾಗೋಲ್ವಲ್ಲ, ಅರ್ಥವಾಗದ ಶಬ್ದವನ್ನು ಬಹಳ ಕೇಳಕ್ಕಾಗಲ್ಲ. ಕೇಳಿದ್ರೆ ಇಲ್ಲ ನಿದ್ದೆ ಹೋಗುತ್ತೆ, ಇಲ್ಲಿ ಹೋದ್ರೆ ವಾಂತಿ ಮಾಡುತ್ತೆ. ಅಯ್ಯೋ ಬೇರೆ ಕಡೆ ನೋಡಪ್ಪ, ಇದ್ಯಾಕೋ ಬಿಡಲ್ಲ ಇವರು, ಹಗ್ಗ ಹಾವು ಹಗ್ಗ ಹಾವು, ಮಣ್ಣು ಗಡಿಗೆ ಮಣ್ಣಿನ ಗಡಿಗೆ, ಇನ್ನೇನು ಕೆಲಸ ಇಲ್ವಾ, ವಾಮೆ ಮನೇಲಿ ಕೂತ್ಕೊಂಡು ಮಣ್ಣು ಗಡಿಗೆ ಹೇಳ್ತಾರೆ. ಸರೋಜಮ್ಮ ಎಂಥ ಕಾರ್ಯ ಇಲ್ಲ, ಇದೇನು ಮಂಗಳ ಮಾಡ್ಕೊಂಡಿದೆ, ಅಶುದ್ಧ ಅಮಂಗಳವಾದಂತಹ ವಿವಾಹವನ್ನು ಮಂಗಳ ಅಂತಾರೆ. ಯಾರ್ರೀ ಮಂಗಳ ಕಾರ್ಯ ಅಂತ ಹೆಸರಿಟ್ಟಿರೋದನ್ನ? ಪ್ರಶಸ್ತೇಕರ್ಮಿ ವಿವಾಹ ಅದು, ಅದು ಅಗ್ನಿಹೋತ್ರಾದಿಗಳನ್ನ ಮಾಡೋದಕ್ಕೆ ಸರ್ವ ಸರ್ವೋಪಕಾರ ಕ್ಷಮವಾದ್ರೆ ಇದು ಗಂಟು ಬೇಗ ಪಿಶಾಚಿ ಕಟ್ಕೊಂಡ್ರೆ ಹಾಗಲ್ಲ ಹೇಳಿದ್ ನಾನು. ಮನುಷ್ಯನಿಗೆ ಯದ್ಯಪಿ ಕರ್ತೃತ್ವ ಭೋಕ್ತೃತ್ವವನ್ನೇ ಸಂಸಾರ ಅಂತ ಹೇಳಿದ್ರು, ಈ ಲೋಕದವ್ರು ನಿಮ್ ಸಂಸಾರ ಬಂದಿಲ್ವೇ ಅಂತ ಕೇಳಿದ್ರೆ ಯಾರನ್ ಕೇಳ್ತಾರೆ ಹೇಳೆ? ಯಾಕೆ ಹಾಗೆ ಕರ್ತೃತ್ವ ಭೋಕ್ತಾರ್ಥಗಳು ಸಂಸಾರ? ಭಾಷ್ಯಕಾರರು ಸ್ಪಷ್ಟವಾಗಿ ಬರೆದಿದ್ದಾರೆ. ಆದ್ರೂ ಕೂಡ ಲೋಕದ ಜನ ಅದನ್ ಬಿಟ್ರು ನಿಮ್ ಸಂಸಾರ ಬಂದಿಲ್ವಾ ಅಂತಾರೆ. ಏನ್ ಸಂಸಾರ ಬರೋದು? ಎಲ್ಲ ಹಿಡ್ಕೋತಾರೆ ಅಂತ. ಯಾಜ್ಞವಲ್ಕ್ಯರು ಇಬ್ಬಿಬ್ರನ್ನ ಮದುವೆ ಮಾಡ್ಕೊಂಡಿದ್ರು, ಅವ್ರೇನ್ ಹಿಂಗ್ ಹೇಳಲಿಲ್ಲಪ್ಪ. ಯಾಜ್ಞವಲ್ಕ್ಯರ ಹೇಳ್ತಾ ಇರೋದು ನಾನು, ಎಲ್ಲ ಸ್ವಾನುಭವ ಹೇಳಬೇಕು. ಹೇಳಲ್ಲ ಕಟ್ಕೊಂಡೋದು ಅಮಂಗಳ ಕಾರ್ಯ ಅಂತ ಅವ್ರ ಪಾಪ ಹಂಗೇನ್ ಹೇಳಿಲ್ಲ. ಅವ್ರ ಜ್ಞಾನಿಗಳ ಅತಿ ಕಲ್ಯಾಣ ರೂಪತ್ವಾತ್ ನಿತ್ಯ ಕಲ್ಯಾಣ ಸಂಶ್ರಯ ಕರೆದರೆ ಯಾರಕ್ಕೆ? ಪರಮಾತ್ಮನಿಗೆ. ಅದ್ರ ಮೊದಲ ಶ್ಲೋಕ ಏನ? ಅಲ್ಲ ಅಲ್ಲ ಇನ್ನೊಂದು ಮೂರು. ಬ್ರಹ್ಮ ತನ್ ಮಂಗಲಂ ವಿದುಹು, ಬ್ರಹ್ಮಕ್ಕೆ ಮಂಗಳ ಬ್ರಹ್ಮಕ್ಕೆ ಮಂಗಳ ಅಂತ ಮೂರು ಶ್ಲೋಕದಲ್ಲಿ ಹೇಳಿದರು. ಅದಲ್ಲ ಹೀಗೆ ಇಂತ ಇದೆ ತಾನೆ ಪುಸ್ತಕ. ಪುಸ್ತಕದ ಬಟ್ಟ ಲೇ ತಲೆ ಯಾಕೆ ಕೊಟ್ಟ ನನಗೆ ದೇವ್ರು? ಕೊನೆಯಲ್ಲಿದೆ ಅದ ನೋಡ್ಬಿಟ್ರೆ ಹೀಗೆ ಪರಮಾತ್ಮನು ಯಾವುದೇ ರೀತಿಯಾದಂತೆ ತನೋತಿ ಶುಭ ಸಂತತ್ಯಂ ಸ್ಮೃತಿ ಮಾತ್ರೇಣ ಯತ್ ಪುಂಸಾಂ ಬ್ರಹ್ಮ ತನ್ ಮಂಗಲಂ. ಮಂಗಳ ಕಾರ್ಯ ಅಂದ್ರೆ ಅದು ಒಪ್ಪಿಕೊಳ್ಳುವಂತಹದ್ದು, ಅನುಭವಕ್ಕೂ ಯುಕ್ತಿ ಹೊಂದದ್ದು. ಯಾವ್ಯಾವುದೋ ಮಂಗಳ ಕಾರ್ಯ ಕೇಳ್ತಾರೆ ನಮ್ಮಲ್ಲೇ. ಹೊಂದತ್ತೆ ಹೊಂದತ್ತೆ ಅಂತ ಜಾತಕ ಎಲ್ಲ ಹೊಂದತ್ತೆ, ಜಗಳ ಮಾಡೋಕೆ ಮದುವೆ ಮಾಡ್ಕೊಳ್ಳೋದು ಒಂದೇ. ನಾನು ಕರೆಕ್ಟ್ ಆಗಿದೆ, ಹೊಂದಲ್ಲ ಅನ್ನೋದಿಲ್ಲ.
ಅದರಿಂದ ಬಹಳ ಒಳ್ಳೆ ಕೆಲಸ ಇಲ್ಲ ಅವ್ರು ವೈರಾಗ್ಯ ಹಾಕಿ ಬರವ ಅವರು ಎಲ್ಲ ಆತ್ಮನಾಗಿ ನೋಡ್ಬಿಟ್ಟಿದಾರೆ ಅಚ್ಚಾ ಬಹಳ ಒಳ್ಳೇದು ಹೀಗೆ ಶ್ರುತಿಯು ಸ್ಮೃತಿಯು ಹೇಳಿ ಆಯ್ತು ನ್ಯಾಯತಶ್ಚ ನಿರವಯವಂ ಅಪರತಂತ್ರಂ ಅವಿಕ್ರಿಯಂ ಆತ್ಮತತ್ವಂ ರಾಜಮಾರ್ಗ ಈಗ ಪರಮಾತ್ಮನು ಯಾಕೆ ಇನ್ನೊಬ್ಬರ ಜೊತೆ ಬೆರೆಯಲ್ಲ ಯಾಕೆ ಇನ್ನೊಬ್ಬರನ್ನ ಕಟ್ಕೊಳ್ಳಲ್ಲ ಅಂದ್ರೆ ಮೂರು ವಿಷಯನ ಕೊಟ್ರು ಅವಯವ ಇಲ್ಲ ಅವಯವ ಇಲ್ಲ ಆಕಾಶದ ಅವಯವ ಇರೋ ಯಾರ ಜೊತೆನೂ ಸೇರ್ಕೊಳ್ಳಲ್ಲ ಅಸಂಗನ ಇದ್ದಾನೆ ನಿರವಯವ ಮೊದಲನೇದಾಯ್ತು ಆಮೇಲೆ ಎರಡನೇ ನಿರವಯವ ಅಪರತಂತ್ರ ಪರತಂತ್ರ ನಾವು ಇಷ್ಟ ಇಲ್ಲ ಇನ್ನೊಬ್ಬರ ಅಧೀನ ಅದಕ್ಕೆ ಬೇಕು ಅದಕ್ಕೆ ಯಾರ ಜೊತೆನೂ ಸೇರ್ಕೊಳ್ಳಲ್ಲ ಸೇರ್ಕೊಂಡ್ರೆ ಪರತಂತ್ರ ಅಯ್ಯೋ ಯಾಕೆ ಬೇಕೋ ಅಪರತಂತ್ರ ಸ್ವತಂತ್ರವಾಗಿರ್ಬೋದು ಅವಸ್ಥೆನೇ ಹೋಗ್ಲಿ ತೇಲಿ ಹೋಗ್ಲಿ ನಮ್ಗೇನಂತೆ ಏನೇನೂ ಆಗಲ್ಲ ಆದ್ರೆ ಪರಮಾತ್ಮನು ತಾನು ಅಪರತಂತ್ರನಾಗಿರಬೇಕು ಅಂತ ಹೇಳಿ ಅಸಂಗನಾಗಿ ಯಾರ ಜೊತೆ ಅಧಿಷ್ಠಾನ ಬರಲಿಲ್ಲ ಇದು ವ್ಯಾಖ್ಯಾನ ಇದು ಇನ್ನೊಂದು ನೋಡ್ರಿ ಅಪರೇಶಾಂ ಭಕ್ತಾನಾಂ ತಂತ್ರ ಪರಾಪರ ಇದೆ ನಿಮ್ಗೆ ಏನು ಇಲ್ಲ ಪರತಂತ್ರೋ ನಭವ ಪರತಂತ್ರ ಪರಾಧೀನ ಅಪರಾಧೀನ ಪರಾಧೀನ ಆಗಬಾರದು ಪರಾಧೀನ ಆಗೋರೇ ಬೆರಿಕೆ ಮಾಡ್ಕೊಳ್ಳೋದು ಕಟ್ಕೊಳ್ಳೋದು ಏನಾದ್ರು ಸೇರ್ಕೊಳ್ಳೋದು ಈ ಇವ್ರು ಹೇಳ್ತಾ ಇರೋದು ದೇಹಾದಿಗಳು ಸೇರ್ಕೊಂಡ್ರೆ ಪರತಂತ್ರ ಈ ದೇಹಕ್ಕೆ ಇನ್ನೊಂದು ದೇಹ ಕಟ್ಕೊಂಡ್ರೆ ಇನ್ನೂ ಪರತಂತ್ರ ಅಲ್ವಾ ದೇಹದಲ್ಲಿ ಸೇರೋದೇ ಮೊದಲನೇದು ಇದಕ್ಕೆ ಸೇವೆ ಊಟ ಕೊಡು ತಿಂಡಿ ಕೊಡು ಸ್ನಾನ ಮಾಡಿಸು ಶುದ್ಧಿ ಮಾಡು ಬಟ್ಟೆ ಉಡಿಸು ಬಟ್ಟೆ ಒಗಿ ಅಯ್ಯೋ ಈ ದೇಹವೇ ಪರತಂತ್ರ ಇದಕ್ಕೆ ಇನ್ನೊಂದು ದೇಹ ಬಂದ್ರೆ ಇದು ಪರತಂತ್ರ ಅದು ಪರತಂತ್ರ ಎಲ್ಲ ಪರತಂತ್ರ ಅವಿಕ್ರಿಯಂ ವಿಕಾರವಾಗದೆ ಇರುವಂತಹ ಸ್ವರೂಪವಾದ್ರಿಂದ ಆತ್ಮತತ್ವವು ಎಲ್ಲೂ ಬೆರಕೆಯಾಗಲಿಲ್ಲ ಯಾವ ಜೊತೆ ಸೇರ್ಕೊಳ್ಳಿಲ್ಲ ವಿಕ್ರಿಯಾತ್ಮತ್ವಾಭ್ಯುಪಗಮೇಪಿ ಆತ್ಮನಃ ಸ್ವಕೀಯ ವಿಕ್ರಿಯಾ ಸ್ವಸ್ಯ ಭವಿತುಮರ್ಹತಿ ಅಧಿಷ್ಠಾನಾನ್ ಅಧಿಷ್ಠಾದೀನಾಂ ಅಧಿಷ್ಠಾನಾದೀನಾಂ ಕರ್ಮಾಣಿ ಕರ್ಮಾಣಿ ಆತ್ಮಕರ್ತೃಕಾಣಿ ಸ್ಯುಹು ಇದು ಪ್ರೌಢಿವಾದ ಅಂತ ಅಸಂಪ್ಷನ್ ಒಪ್ಕೊಂಡ್ರು ವಿಕ್ರಿಯೆ ಇದೆ ಆತ್ಮನಲ್ಲಿ ಅಂತ ಯಾವ ಆತ್ಮನಲ್ಲಿ ವಿಕ್ರಿಯೆ ಇದೆ ಜೀವಪ್ಪನಲ್ಲಿ ಇದೆ ಜೀವ ಅಯ್ಯೋಯ್ಯೋ ನಿಕೋತಾನೆ ಪುಣ್ಯ ಪಾಪಗಳ ಸಂಬಂಧ ಇದೆ ವಿಕ್ರಿಯಾವತ್ವ ಅಭ್ಯುಪಗಮವಾದರೂ ತನ್ನದೇ ಆದ ವಿಕಾರ ತನಗಿರಬೇಕೆ ಹೊರತು ಬೇರೊಬ್ಬರ ವಿಕಾರವನ್ನು ತಾನೇ ಯಾಕೆ ತಗೋಬೇಕಾ ತನ್ಪಾಡಿ ತಾನಿದ್ರೆ ಸಾಕಪ್ಪ ಅಲ್ಲ ತನ್ನ ವಿಕಾರ ಇದೆ ಅಂತ ಒಪ್ಕೊಂಡ್ರು ಬೆಳೆಯೋದು ಹುಟ್ಟೋದು ಇತ್ಯಾದಿಗಳೆಲ್ಲ ಇದರದ್ದು ದೇಹೇಂದ್ರಿಯಗಳ ವಿಕಾರವನ್ನು ತಾನೇ ಯಾಕೆ ಹೊತ್ಕೋಬೇಕು ಜೀವನಿಗೆ ಪುಣ್ಯ ಪಾಪಗಳ ಸಂಬಂಧ ಇದೆ ಅದರ ಇದೆ ಅಂತ ಮೀಮಾಂಸಕರ ಮತ ಮೀಮಾಂಸಕರ ಮತದಲ್ಲಿ ವಿಕ್ರಿಯಾದಿಗಳು ಇದೆ ಅಂತ ಒಪ್ಕೊಂಡ್ರು ತನ್ನ ವಿಕ್ರಿಯೆ ತನಗೆ ಅನುಭವಿಸ್ಬೇಕೆ ಹೊರತು ಅಧಿಷ್ಠಾನಾದಿಗಳ ಕರ್ಮ ಇದೆಯಲ್ಲ ದೇಹಾದಿಗಳ ಕ್ರಿಯೆ ಅಥವಾ ಬೇರೊಬ್ಬರ ಕ್ರಿಯೆಯಿಂದ ತಾನು ವಿಕಾರವಾಗೋದು ಎಂದು ಮಾಡಕ್ ಹೋಗ್ಬಾರ್ದು ಆತ್ಮಕರ್ತೃ ಕಾಣಿ ನಸ್ಯು ಈಗ ದೇಹಾದಿಗಳ ಕ್ರಿಯೆ ನಾನು ಮಾಡ್ದೆ ಮಾಡ್ದೆ ಅಂತ ಸೇರ್ಕೋಬಾರ್ದು ಅಂದ್ರು ಇನ್ನು ದೇಹಾದಿಗಳಿಗೆ ಇನ್ನೊಂದು ದೇಹಾದಿಗಳ ಕ್ರಿಯೆ ನಾನು ನಮ್ಮವರು ಅಂತ ಅದನ್ನ ಹೇಳ್ಕೊಂಡು ಅದು ಮಾಡಿದ್ದು ನಾವೇ ಮಾಡಿದ್ದು ಅಂತ ಇನ್ನು ಹಚ್ಕೊಳ್ಳೋದಿದೆಯಲ್ಲ ಇನ್ನೂ ಕ್ಲೇಶ ಅದು ಆದ್ರಿಂದ ನಹಿ ಪರಸ್ಯ ಕರ್ಮ ಪರೇಣ ಅಕೃತಂ ಹಾಗಂತೂ ಮರ್ಹತಿ ಪರಸ್ಯ ಪರೇಣ ಅಂದ್ರೆ ಇನ್ನೊಬ್ಬರ ಕರ್ಮ ಇನ್ನೊಬ್ಬ ಮಾಡದೇ ಇದ್ರೆ ಅವನಿಗೆ ಬಂದು ಅಂಟ್ಕೊಳ್ಳಲ್ಲ ತಾನೆ ಯಾರು ನಾವಿಲ್ಲಿದ್ದೀವಪ್ಪ ಯಾರೋ ಎಲ್ಲಿ ಮಾಡಿದೀವಿ ಭಾಷ್ಯಕಾರ ಹೇಳ್ತಾರೆ ನೈ ಸನ್ನಿಧಿ ಮಾತ್ರೇಣ ಅವಿಕ್ರಿಯಸ್ಯ ಕರ್ಮ ಸಂಬಂಧೋ ನಾಸ್ತಿ ಆಕಾಶ ಸೇವ ಅಂದ್ರು ಇಬ್ರು ಗುದ್ದಾಡ್ತಾ ಹೊಡೆದಾಡ್ತಾ ಇದ್ರೆ ಅವರಿಬ್ಬರಲ್ಲಿ ಪುಣ್ಯ ಪಾಪಗಳ ಸಂಬಂಧ ಇದೆ ಅಂತ ಇಟ್ಕೊಂಡ್ರು ಆಕಾಶಕ್ಕೇನೋ ಆಕಾಶ ಜೊತೆಲಿದೆ ಅದಕ್ಕೆ ಮಾತ್ರ ಅದಕ್ಕೆ ಉಂಟನ ಹಾಗೆ ಆತ್ಮನು ಕೇವಲ ಸಾನ್ನಿಧ್ಯದಲ್ಲಿ ಇದ್ದ ಮಾತ್ರಕ್ಕೆ ಇನ್ನೊಬ್ರು ಮಾಡಿರೋ ಕರ್ಮ ಇನ್ನೊಬ್ಬರಿಗಂಟೋದು ಅನ್ನೋದಿಲ್ಲ ದೇಹಾದಿಗಳ ಕರ್ಮ ಇವನಿಗೆ ಬರೋಲ್ಲ ವಾಲ್ಮೀಕಿಗಳಿಗೆ ಹೆಂಡತಿ ಮಕ್ಕಳ ಕರ್ಮ ನಂಗೆ ಬೇಡ ಅಂದ್ರು ಅವರು ನಮ್ಗೆ ಬೇಡ ಅಂದ್ರು ಓ ಬೇಡ ಅಂದ್ರೆ ಹಾಗಾದ್ರೆ ನನಗೂ ನೀವು ಬೇಡ ಅಂದ್ರು ಬಿಟ್ರು ಅಂದ್ರೆ ಮತ್ತೊಬ್ಬರ ಕರ್ಮವನ್ನು ಮತ್ತೊಬ್ಬರ ಮೇಲೆ ಹೇರೋದಿದೆಯಲ್ಲ ತಪ್ಪದು ನೀನ್ ಮಾಡ್ದೆ ನೀನ್ ಮೊದಲೇ ಆರೋಪ ಮಾಡ್ತಾರೆ ಪರಸ್ಯ ಕರ್ಮ ಪರೇಣ ಅಕೃತಂ ಆಗಂತು ನಾರ್ಹತಿ ಅಲ್ವನಾ
ಅವನ್ ಮಾಡಿದ್ದನ್ನ ಇವನ್ ಮಾಡ್ದ ಅಂತ ಹೇಳಿದ್ರೆ ಒಪ್ಕೋತಾರ? ನಾನ್ ಮಾಡಿಲ್ಲ ಅಂತಾರ. ಹಾಗೆ ನಾನ್ ಮಾಡಿಲ್ಲ ಅಂತ ಹೇಗೆ ಹೊರಗಡೆ ಹೇಳ್ತಿರೋ? ದೇಹೇಂದ್ರಿಯಗಳು ಮಾಡಿರೋದು ಕಾಣಿಸ್ತಾ ಇದೆ, ನಾನ್ ಮಾಡಿಲ್ಲ ಅಂತ ಅನ್ಬೇಕಾಯ್ತು. ಹೂ ಅಂದ್ಬಿಡ್ತೀರೆ, ನಾನೇ ನೋಡ್ದೆ, ನಾನ್ ನೋಡ್ದೆ. ದೇಹೇಂದ್ರಿಯಗಳು ಪರವೇ, ಹೊರಗಿನ ಜನ ಹಾಗೆ ಪರವೋ, ಅಧಿಷ್ಠಾನಾದಿ ಪಂಚಗಳು ಪರ. ಪರ ಅಂದ್ರೆ ಬೇರೆಯವರು ಅಂತ. ಬೇರೆಯವರು ಮಾಡಿರೋ ಕರ್ಮ ಹಾಗೆ ನಮಗ್ ಸಂಬಂಧ ಇಲ್ವೋ, ಹಾಗೆ ದೇಹೇಂದ್ರಿಯಾದಿಗಳ ಕರ್ಮವೂ ನಮ್ಗೆ ಸಂಬಂಧ ಇದೆ. ಮನೆಯವ್ರು ಹೀಗೆ ಮಾಡಿದ್ರು ಕಂಡ್ರಿ, ನನ್ನ ಹತ್ರ ಯಾಕೆ ಹೇಳ್ತೀರಿ ಅಂತ ಕೇಳ್ಬೇಕಲ್ವಾ? ಇಲ್ಲ, ಅವ್ರು ಮಾಡಿದ ಸರಿಂದ ವಾದ ಮಾಡ್ತೀರಾ? ಏನ್ ಮಾಡ್ತೀರಾ? ನಿಮ್ ಮಗ ಹೀಗೆ ಮಾಡ್ದ ಕಂಡ್ರಿ ಅಂತಂದ್ರೆ ನನ್ಗೇನ್ರಿ, ನಮ್ಗೇನ್ರಿ ಸಂಬಂಧ? ಮಗ ಮಾಡಿದ್ರು ನಾನ್ ಯಾಕ್ರಿ, ನನ್ನ ಹತ್ರ ಯಾಕೆ ಹೇಳ್ತೀರಿ ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ಮಗ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹಾಗೆ ಸೇರ್ಕೊತೀರ. ಪರೇಣ ಕೃತಂ ಪರಸ್ಯ, ಅಭಿಮಾನ ಸುಳ್ಳು, ಮಿಥ್ಯಾಭಿಮಾನ. ಎತ್ತು ಅವಿದ್ಯೆಯ ಗಮಿತಂ ತತ್ತಸ್ಯ, ತಪ್ಪು ತಿಳುವಳಿಕೆಯಿಂದ ಮಿಥ್ಯಾಭಿಮಾನದಿಂದ ನಾನೇ ಮಾಡಿದೆ ಮಾಡ್ಕೊಂಡ್ರೆ ನಿನಗೆ ಏನ್ ಮಾಡುದು ಆಗಲ್ಲ, ಮಾಡಿದ್ದಾಗೋದಿಲ್ಲ. ತಿರುಗ್ತಾ ಇದೆ ಭೂಮಿ, ನಾನೇ ತಿರುಗಿಸ್ತಾ ಇದ್ದೀನಿ ಭೂಮಿ, ನಾನು ಮಾಡ್ಕೊಂಡ್ರೆ ನೀನ್ ತಿರುಗಿಸ್ತಾ ಇಲ್ಲ. ಸೂರ್ಯ ಬೆಳಕು ನಾನೇ ಮಾಡ್ತಾ ಇದ್ದೀನಿ, ನಿನಗೆ ಬರೋಲ್ಲ. ತಪ್ಪು ತಿಳುವಳಿಕೆಯಿಂದ ತನ್ನ ಮೇಲೆ ಹೇರ್ಕೊಂಡು ಅಭಿಮಾನ ಪಟ್ಕೊಂಡ್ರೆ ಅಷ್ಟೇ ಹಣೆ ಬರ ನಿಮಗೆ ದುಃಖ ಒದ್ದಾಟ. ಅಯ್ಯೋ ಅಯ್ಯೋ, ಯಾವ್ಯಾವುದೋ ಸುಮ್ಮನೆ ಸಾಕ್ಷಿಯಾಗಿ ನಿಂತು ನೋಡು ಸಾಕು, ಯಾವ ಕ್ರಿಯಾ ಸಂಬಂಧವೂ ಬೇಕಿಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡಿಲ್ಲ, ಕರ್ಮವೆಲ್ಲ ಕೆಟ್ಟದ್ದೇ. ಮಿಥ್ಯಾಜ್ಞಾನದಿಂದ ಮಾಡುವ ಕರ್ಮ ಅಷ್ಟು, ಅದ್ರಲ್ಲಿ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅನ್ನ ಯಾರಿಗೆ? ಲೌಕಿಕ ದೃಷ್ಟಿಯವರಿಗೆ. ಶಾಸ್ತ್ರ ದೃಷ್ಟಿಯವರಿಗೆ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅಂತ ಎರಡಿಲ್ಲ, ಕರ್ಮ ಮಾಡೋದೇ ಕೆಟ್ಟದ್ದು, ಪುಣ್ಯ ಪಾಪಗಳ ಸಂಬಂಧವೇ ಕೆಟ್ಟದ್ದು. ತತ್ತಸ್ಯ ಯಥಾ ರಜತತ್ವಂ ನ ಶುಕ್ತಿಕಾಯಾಹ, ಬೆಳ್ಳಿ ಬೆಳ್ಳಿ ಅಂತ ಹೇಳಿ ಬೆಳ್ಳಿಯನ್ನ ನೀವು ಕಪ್ಪೆ ಚಿಪ್ಪಿಗೆ ಆರೋಪ ಮಾಡಿದ್ರೆ ಪಾಪ ಕಪ್ಪೆ ಚಿಪ್ಪು ಇಲ್ಲ ಕಡೋ ನಂಗೆ ಆ ಬೆಲೆ ಇಲ್ಲ ಅಂತ, ಅದೇನ್ ಮಾಡಿದ್ರು ಬೆಳ್ಳಿ ಆಗಲ್ಲ. ರಜತಾಧ್ಯಾರೋಪ ಮಾಡಿದರೆ ಆಗೋದಿಲ್ಲ. ಯಥಾವ ತಲಮಲಿನತ್ವಂ ಬಾಲೇ ಗಮಿತಂ ಅವಿದ್ಯೆಯ ನಾಕಾಶಸ್ಯ, ಬಾಲೈಹಿ ಹೇಗೆ ಒಳ್ಳೆ ಕವಚ್ಕೊಂಡು ನೀಲಿ ಆಗಿದೆ ಅಂತ ಕಾವ್ಯದವರು ಹೇಳ್ತಾರೆ. ನೀಲ ಗಗನ, ನೀಲಾಕಾಶ, ನೀಲಿ ನೀಲಿ ಆಕಾಶ ಅಂತ ಎಲ್ಲ ಹಾಡ್ತಾರೆ. ಆದರೆ ಅದೆಲ್ಲ ಅವಿವೇಕಿಗಳು ಆಕಾಶಕ್ಕೆ ಅಂಟಿಸಿರೋದು. ಆಕಾಶ ಒಂಚೂರು ನೀಲಿ ಆಗಲ್ಲ, ಒಂಚೂರು ಕಪ್ಪು ಆಗಲ್ಲ, ಒಂಚೂರು ಬಣ್ಣ ತಗೊಳ್ಳೋದು ಇಲ್ಲ. ಆಕಾಶ ಚಕ್ಷುರಿಂದ್ರಿಯ ಗೋಚರವೇ ಅಲ್ಲ, ವಾಯುವೇ ಅಲ್ಲ. ಅಂದ್ರೆ ವಾಯುವಿಗೆ ಕಾರಣವಾದ ಆಕಾಶ ಕಣ್ಣಿಗೆ ಯಾಕೆ ಕಾಣಿಸುತ್ತೆ? ಕಣ್ಣಿಗೆ ಕಾಣಿಸ್ದೇ ಇರೋ ಆಕಾಶದ ಮೇಲೆ ಇವರು ಆರೋಪ ಮಾಡಿದ ಮೇಲೆ ಇನ್ ಕಣ್ಣಿಗೆ ಕಾಣಿಸ್ದೇ ಇರೋ ದೇವ್ರ ಮೇಲೆ ಆರೋಪ ಮಾಡದೇ ಇರ್ತಾರ? ಕಣ್ಣಿಗೆ ಕಾಣಿಸ್ತಾ ಇರೋ ಇನ್ನೊಬ್ಬರ ಮನಸ್ಸ ಮೇಲೆ ಆರೋಪ ಮಾಡದೇ ಇರ್ತಾರ? ಎಲ್ಲ ಆರೋಪಗಳ ನೀವು ಹಾಗೆ ಮಾಡಿರಿ, ನೀವು ಹೀಗೊಂಡ್ರಿ, ನೀವು ಆ ಥರ ಮಾಡಿದ್ರಿ, ಬರೀ ಆರೋಪಗಳ. ಆರೋಪವೆಲ್ಲ ಪೂರ್ತಿ ಹೋಗ್ಬೇಕು ಅಂದ್ರೆ ಕೇವಲ ಅನುಭವದಲ್ಲಿ ನಿಂತ್ಕೊಂಡು ಎಲ್ಲ ಆರೋಪಗಳನ್ನು ಬಿಟ್ಟು ಸಾಕಾಯ ಸುಮ್ಮನೆ ಇರಬೇಕು, ಕೇವಲನಾದ ಆತ್ಮನಾಗಿರಬೇಕು. ಆವಾಗ ಯಾವ ಆರೋಪವೂ ಇಲ್ಲ. ಆರೋಪಗಳು ಕಲ್ಪನೆಗಳು ಎಲ್ಲ ದುಃಖ ಭಯ ಇದಕ್ಕೆ ಕಾರಣ. ಎಷ್ಟು ಆರೋಪ ಮಾಡ್ತೀವಿ ಅಷ್ಟು ಕಾಮಾದಿ ದೋಷಗಳು ಅದರದ್ದೇ. ಏನೋ ಆ ಕಾಲಕ್ಕೆ ಕಾಮ ಚೆನ್ನಾಗಿದೆ ಅಂತ ಸ್ನೇಹಿತರಾಗೆ ಹೆಗಲ ಮೇಲೆ ಕಾಮದ ಮೇಲೆ ಹಾಕೋತಾರೆ ಭಾಷ್ಯಕಾರರು. ಜ್ಞಾನಿನೋ ನಿತ್ಯ ವೈರಿಣ ಅನ್ನುವಾಗ ಕಾಮಕ್ಕೆ ವಿವೇಕ ಮಾರ್ಗದಲ್ಲಿ ಹೊರಟವರಿಗೆ ಮಾತ್ರ ಕಾಮ ಶತ್ರುವೇ ಹೊರತು ಎಲ್ರಿಗೂ ಶತ್ರು ಅಲ್ಲ. ಅಜ್ಞಾನಿಗಳಿಗೆ ಒಳ್ಳೆ ಫ್ರೆಂಡ್ಸ್. ಏನು ಕಾಮನೇ ಇಲ್ವಾ ನಿಮ್ಗೆ? ಆಸೆನೇ ಇಲ್ವಾ? ಆಸೆನೇ ಇಲ್ಲ ಅಂದ್ರೆ ನಿಮ್ಗೇನು ಸುಖ ಇಲ್ಲ ಅಂತ. ಅಯ್ಯೋ ಏನ್ ಹೇಳ, ಅವಿವೇಕದ ಪರಾಗಣ. ನಿಮ್ಗೆ ಏನ್ ತಿನ್ಬೇಕು ಅಂತ ಆಸೆ ಇಲ್ವಾ? ನೋಡ್ಬೇಕು ಅಂತಲೇ ಆಸೆ ಇಲ್ವಾ? ಪಡ್ಕೋಬೇಕು ಅಂತಲೇ ಆಸೆ ಇಲ್ವಾ? ಹಾಗೆ ನೀವು ಕಲ್ ಬಂಡೇನಾ ಅಂತ ಹಾಸ್ಯ ಮಾಡ್ತಾರೆ. ಎಷ್ಟು ಜನ ಆರೋಪ ಮಾಡಿದ್ರು, ಎಷ್ಟು ಜನ ಮೂರ್ಖರು ಹೇಳಿದ್ರು, ವಿವೇಕಿಯಾದವನು ಧೀಮಂತನಾಗಿ ಆನಂದವಾಗಿ ಇರ್ತಾನೆ. ಅಂತ ಪರಮಾತ್ಮನ ಪ್ರೇಮದ ಆನಂದ ಅನುಭವಿಸೋದು ಬಿಟ್ಟು ಈ ಕಾಮ ಕೆಟ್ಟ ಕಾಮ ದಾರಿ ತಪ್ಪಿಸೋದು, ಎಲ್ಲದರಲ್ಲೂ ಅಡ್ಡದಾರಿ ಎಳೆಯೋದು, ಎಲ್ಲ ಹಿಂಸೆ, ಎಲ್ಲ ಖರ್ಚು, ಎಲ್ಲ ನಾಶ ಅಲ್ವದ? ಎಲ್ಲ ಓಡಾಡ್ತಾ ಇರೋ ಕರ್ಮವೆಲ್ಲ ಮಾಡ್ತಾರೆ ಯಾವ್ದ್ರಿಂದ? ಕಾಮದಿಂದ. ಬಸ್ ಓಡೋದು ಯಾವ್ದ್ರಿಂದ? ಕಾಮದಿಂದ. ಕಾರ್ ಓಡೋದು ಯಾವ್ದ್ರಿಂದ? ಕಾಮದಿಂದ. ಅದು ಗುಟ್ಟಾಗಿದೆ. ಕತ್ಲಲ್ಲಿ ಬರೋ ಕಳ್ಳ ಅಂತೀನಿ ನಾನು. ಕತ್ಲಲ್ಲಿ ಬರೋ ಕಳ್ಳ ಅಂದ್ರೆ ಏನ್ ಮಾಡಿದ್ರು ಬಂದಿರೋದೇ ಗೊತ್ತಾಗಲ್ಲ. ಆಮೇಲೆ ಅಯ್ಯಯ್ಯೋ ಹೀಗಾಗ್ಬಿಡ್ತು, ಅದಕ್ಕೆ ಕಾರಣ ಏನು ಅಂದ್ರೆ ಹೊರಗಡೆ ಅಂತ. ಹೊರಗಡೆ ಯಾರು ಕಾರಣ ಅಲ್ಲ, ನಿನ್ನಲ್ಲಿರೋ ಕಾಮವೇ ಕಾರಣ. ಗುರುಗಳೇ, ಗೃಹಸ್ಥರಿಗೆ ಕಾಮ
ಇಲ್ದೆ ಇರಕ್ ಆಗುತ್ತಾ ಕ್ವೆಶನ್ ಆಗುತ್ತೆ ಅಂತ ನಾನು ಅನ್ಕೋತಾ ಇರೋದು, ನೀವೇನ್ ಹೇಳ್ತೀರಾ ಅಂತ. ಇರುತ್ತೆ, ಕಾಮ ಬೇರೆ ಪ್ರೇಮ ಬೇರೆ, ಪ್ರೇಮದಲ್ಲಿ ಇರಬಹುದಲ್ಲ. ಕರೆಕ್ಟ್, ಅದೇ ಆಗುತ್ತೆ ಅಲ್ವಾ ಗೃಹಸ್ಥರಿಗೂ ಅದು ಕಾಮ್ಯ ಕರ್ಮ ಅಂತ ಪಕ್ಕ ಆಗುತ್ತೆ, ಪ್ರೇಮದಲ್ಲಿ ಆನಂದ ಪಡೆಯೋಕು ಆಗತ್ತೆ. ಆದ್ರೆ ನೀವು ಅಭಿಮಾನವನ್ನು ತ್ಯಾಗ ಮಾಡಿ ಮಾಡಿ ಪ್ರೇಮವನ್ನು ಅನುಭವಿಸ್ಬೇಕು. ಪ್ರೇಮದಲ್ಲೂ ಅಭಿಮಾನ ಪ್ರೇಮ ಇದೆ, ಅದು ಬೇಡ, ಅದು ಹಿಂಸೆ. ಅದು ಆಗತ್ತೆ ನಿಮ್ಗೆ, ನೀವು ಸರಿಯಾಗಿ ಅನುಭವದಿಂದ ನೋಡಿದರೆ ಪರಮಾತ್ಮನಂತೆ ಪ್ರಪಂಚವನ್ನು ಪ್ರೀತಿಸೋಕ್ ಬರುತ್ತೆ. ಸನ್ಯಾಸಿ ಆಗ್ಬಿಟ್ರೆ ಎರಡೇ ಎರಡು ಗೊತ್ತಾಗೋದು, ಒಂದು ಸ್ವಾತಂತ್ರ್ಯ, ಒಂದು ಸರ್ವಾತ್ಮ ಭಾವದ ಪ್ರೇಮ, ಇದು ಎರಡು ಗೊತ್ತಾಗ್ಬಿಡುತ್ತೆ ಸಾಕು, ಇನ್ನೇನು ಬೇಡ. ಸ್ವಾತಂತ್ರ್ಯ ಅನ್ನೇನು ಅರ್ಥ ಆಗ್ಬೇಕೋ ಸನ್ಯಾಸ ಮಾಡ್ಬೇಕು. ಸನ್ಯಾಸ ಅಂದ್ರೆ ಅಭಿಮಾನ ತ್ಯಾಗವೇ, ಬಟ್ಟೆ ಹಾಕೋಬೇಕು ಅಂತಲ್ಲ. ಅವಿದ್ಯೆಯ ಆಕಾಶಕ್ಕೆ ಏನು ಆಗಿರ್ಲಿಲ್ಲ, ಆದರೆ ಎಲ್ಲ ಆರೋಪ ಮಾಡಿದ್ರು. ತಥಾ, ಟೈಮ್ ಎಷ್ಟಾಯ್ತಾ? ಬಾಯ್ಲೆ ಇದೆಯಲ್ಲ, ಹಿಂಗೇ ನಾನು. ಹಾ, ನಮ್ಗೆ ಮೇಲ್ಪಾತ್ ಅಭ್ಯಾಸ. ತಥಾ ಅಧಿಷ್ಠಾನಾದಿ ವಿಕ್ರಿಯಾಪಿ ಕೇಶಾಮೇವ, ಕೇಶಾಮೇವನ ಕೇಶಾಮೇವ ಅಧಿಷ್ಠಾದಿ ಮೇವ. ನಿಮ್ಮ ನಿಮ್ಗೆ ಕಟ್ರೆ ಹೋಗ್ರೆ ಅಂತ ಹೇಳ್ತೀವಲ್ಲ, ಹೋಗ್ರಿ ನಿಮ್ ನೀವು ಇಟ್ಕೊಡ್ರಿ, ಏನಾದ್ರು ಮಾಡ್ಕೊಂಡು ಹೋಗ್ರಿ ಅಂತ. ದೇಹೇಂದ್ರಿಯಾದಿಗಳ ಚೇಷ್ಟೆಗಳಿದೆಯಲ್ಲ, ಕಣ್ಣು ನೋಡಿದ್ದು, ಕಿವಿ ಕೇಳಿದ್ದು, ಅದು ಅವರವರಿಗೆ ಒಪ್ಪಿಸ್ಬಿಡೋದು. ಯಾರಿಗಿಲ್ಲ? ನಾನು ಸಾಕ್ಷಿಯಾದ ನನಗಿಲ್ಲ. ಅಧಿಷ್ಠಾನಾದಿಗಳಿಂದಾದ ವಿಕಾರಗಳು, ಆ ಕ್ರಿಯೆಗಳು ಎಲ್ಲವೂ ಅವುಗಳಿಗೆ. ನ ಆತ್ಮನಃ ಸಾಕ್ಷಿಯಾಗಿ ನೋಡೋ ನನಗೆ ಏನೂ ಇಲ್ಲ. ಅವಸ್ಥೆ ನೋಡೋನು ಅವಸ್ಥೆ ಒಳಗಡೆ ಏನಾದರೂ ಬೆಳಗ್ಕೊಳ್ಳಿ, ಯಾರ್ಯಾರು ಗುದ್ದಾಡಲಿ, ಯಾರು ಎದ್ದು ಹೋಗ್ಲಿ, ಯಾರು ಬಿದ್ದು ಹೋಗ್ಲಿ, ಏನೇನು ಇಲ್ಲ. ಆನಂದವಾಗಿ ಇರ್ತಾರೆ, ನಗ ನಗ್ತಾ ಇರ್ತಾನೆ. ಕಾಲೋಸ್ಮಿ ಲೋಕ ಕ್ಷಯಕತ್ ಪ್ರವೃದ್ಧ ಅನ್ನ ನಗ್ತಾ ಇದ್ದಾನೆ ಅಂತ ಅರ್ಜುನ. ಗಡಗಡ ನಡುಗ್ಬಿಟ್ಟ, ಭೀತ ಭೀತ ಪ್ರಣಮ್ಯ, ಅಯ್ಯಯ್ಯೋ ಭಯದ್ರದ. ಆದ್ರೆ ನಗ್ ನಗ್ತಾ ಇದ್ದಾನೆ ಪರಮಾತ್ಮ. ಏನೋ ಇದು, ನಿನ್ನ ಆತ್ಮನಾಗಿದ್ದೀನಿ ನಾನು, ನೋಡಿ ಹೆದರ್ತೀಯಲ್ಲೋ ಅಂತಾರೆ. ಪರಮಾತ್ಮನ ನೋಡಿ ಪ್ರಪಂಚದ ಭಯದಿಂದ ಹೆದರಿದರೆ ಪ್ರಪಂಚದ ನಿಜ ಸ್ವರೂಪ ಪರಮಾತ್ಮನೇ ಅಲ್ವಾ, ಯಾಕೆ ಹೆದರ್ಬೇಕಾ? ಅಚ್ಛಾ, ತಸ್ಮಾತ್ ಯುಕ್ತ ಮುಕ್ತಂ ಅಹಂಕೃತತ್ವ ಬುದ್ಧಿಲೇಪಾಭಾವಾತ್ ನಹಂತಿ ನನಿಬಧ್ಯತೆ ಇತಿ ವಿದ್ವಾನ್ ನಹಂತಿ ನನಿ. ಆದ್ರಿಂದ ಯುಕ್ತವಾಗಿ ಹೇಳಿದೆ, ಅನುಭವಾನುಸಾರ ಹೇಳಿದೆ ಅನ್ನೋ ಕಂಕ್ಲೂಷನ್. ಯಾವಾಗ್ಲೂ ಪ್ರತಿಜ್ಞಾವಾಕ್ಯ ಕೊನೆಯಲ್ಲಿ ಭಾಷ್ಯಕಾರರು ತಸ್ಮಾತ್ ಅಂತ ಹೇಳ್ತಾರೆ. ಬ್ರಹ್ಮಜಿಜ್ಞಾಸೋಪನ್ಯಾಸ ಮುಖೇನ ವೇದಾಂತ ವಾಕ್ಯ ಮೀಮಾಂಸಾ ಹೇಳ ತದ ವಿರೋಧಿ ತರ್ಕೋಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತೂಯತೆ. ಏನು ಒಂದೊಂದು ಪದವು ಏನು ಅಮೃತ, ಜಗತ್ನಲ್ಲಿ ಎಲ್ಲೂ ಸಿಗಲ್ಲ. ಶಂಕರ ಭಾಷ್ಯ ಬಿಟ್ಟರೆ ಇಂಥ ವಿಚಾರ ಎಲ್ಲೂ ಸಿಗಲ್ಲ. ಪರಿಶುದ್ಧವಾಗಿ ಅನುಭವ ನಿರೂಪಣೆಯಿಂದ ಪರಮಾತ್ಮನ ಸ್ವರೂಪವನ್ನು ಅನುಗ್ರಹ ಮಾಡಿದವರು. ಎಂಥ ಪರಂಪರೆ, ಎಂಥ ಅದ್ಭುತವಾದದ್ದು. ಯಾರಿಗೆ ಅಹಂಕೃತತ್ವ ಬುದ್ಧಿ, ಆ ಇಂದ್ರಿಯಗಳಲ್ಲೂ ದೇಹದಲ್ಲೂ ನಾನು ನಾನು ಅಂತ ಬೆರಕೆ ಮಾಡ್ಕೊಳ್ಳದೆ ಇರೋ ಬುದ್ಧಿ ಇಲ್ಲವೋ, ಅಹಂಕೃತತ್ವ ಬುದ್ಧಿ ಲೇಪ ಅಭಾವ, ಬುದ್ಧಿಯ ಒಂದು ಚೂರು ಅಂಟಿಲ್ಲ, ಅದು ಸೇರ್ಕೊಂಡು ಗಮ್ ಹಾಕೆ ನಾನು ಅಂದ್ಬಿಡ್ತಾನೆ. ಒಂದು ಸಲ ಅರಿವಿನಿಂದ ನೋಡಿದವನು, ನೋಡಿದ ವಸ್ತು ನಾನು ಹಾಗಾಗತ್ತೆ, ನೋಡಿದ್ದು ಬೇರೆ, ನೋಡೋ ನಾನು ಬೇರೆ, ನೋಡ್ತಾ ನೋಡ್ತಾ ಕಂಬ ನೋಡಿ ನಾನೇ ಕಂಬ ಅಂತೀಯ. ಹಾಗೆ ಹಾಗೆ ದೇಹೇಂದ್ರಿಯಗಳನ್ನು ಅಧಿಷ್ಠಾನ ಕ್ರಿಯಾ ಕರ್ಮ ಎಲ್ಲ ನೋಡ್ತಾನೇ ಇದ್ದೀರಿ ನಾನು ನಾನು ಅಂತ ಅಂದ್ಕೋತೀರ. ಎಂಥ ವಿವೇಕ ಇದೆ ನಿಮ್ದು? ನೋಡ್ತಾ ನೋಡ್ತಾ ಇದ್ದ ಹಾಗೆ ಅಂಟಿಸ್ಕೊಂಡ್ಬಿಟ್ರಲ್ಲ. ಲೋಕದಲ್ಲೂ ಹಾಗೆ ಸೀತೆ ನೋಡಿದ್ಲಲ್ಲ ಯಾವುದನ್ನ, ಆ ಚಿನ್ನದ ಜಿಂಕೆನ. ಚಿನ್ನದ ಜಿಂಕೆ ಬೇಕು ಅಂತ ಬಂದದ್ದು ಸೀತೆಗೆ ಮಾತ್ರ ಅಲ್ಲ, ಲೋಕದಲ್ಲಿ ದುಡ್ಡು ಬರುತ್ತೆ ಅಂತ ಕೂಡಲೇ ಅಂಟ್ಕೊಂಡ್ಬಿಡುತ್ತೆ. ಅಯ್ಯೋ ಹೋಗೋಣ ಹೋಗೋಣ ಹೋಗೋಣ, ದುಡ್ಡು ಕೊಡ್ತಾರೆ. ಅದು ಏನು ಮೋಹವು ಪ್ರಪಂಚದಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ದೃಶ್ಯಗಳು ನೋಡ್ತಾ 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 ಇದ್ದ ಅಂಟ್ಕೊಬಿಡ. ಅದಕ್ಕೆ ಅದನ್ನ ನೋಡೋಕು ಹೋಗ್ಬಾರ್ದು, ನೆನೆಸ್ಕೊಳ್ಳೋಕು ಹೋಗ್ಬಾರ್ದು. ನೆನೆಸ್ಕೊಂಡ್ರೆ ಮನಸ್ಸಲ್ಲಿ ಬಂದ್ಬಿಡತ್ತಲ್ಲ, ನೆನೆಸ್ಕೊಳ್ಳೋಕು ಹೋಗ್ಬಾರ್ದು. ಹಾಗೆ ಅಹಂಕೃತತ್ವ ಬುದ್ಧಿ ಲೇಪಾಭಾವ ದೇಹೇಂದ್ರಿಯಗಳಿಗೆ ಇವೇ ಅಂತ ನೆನೆಸ್ಕೋಬಾರ್ದು. ಅವುಗಳ ಕ್ರಿಯೆಗಳನ್ನ ನಾವು ನೋಡೋಕು ಹೋಗ್ಬಾರ್ದು, ನೋಡಿದ ಮೇಲೆ ಬೇರೆ ಆಗಿರ್ಬೇಕು. ಇದೇ ನೆನೆಸ್ಕೋಬಾರ್ದು, ನೋಡ್ತಾ ಇರಬೇಕು, ಬೇರೆಯಾಗಿ ನಿಂತ್ಕೋಬೇಕು, ಅದರ ಕಡೆ ಲಕ್ಷ್ಯ ಹಾಕಬಾರ್ದು. ಆಗ ಅವನು ವಿದ್ವಾನ್ ಏನಾಗ್ತಾನೆ,
ಅನುಭವವನ್ನು ಕಂಡುಕೊಂಡ ಜ್ಞಾನಿ. ವಿದೇ ಶತುರ್ವಸು ಏನೇಳ ವಿಧುಲಾಭೇದ ವಿಧುಲ ಜ್ಞಾನಕ್ಕೆ ಶತ್ರರ್ಥದಲ್ಲಿ ವಸು ಪ್ರತ್ಯಯ ಬಂದು ವಿದ್ವಸ್ ಆಗಿದೆ, ಅದೇ ವಿದ್ವಾನ್ ಆಗಿದೆ. ಅನ್ನ ಏನ್ ಹೇಳಿದೆ? ವಿಧೇಹ ಅಂದ್ರೇನು? ವಿಧಿ ಇತಿ ಇಕಾ ನಿರ್ದೇಶ ಧಾತೋಹ ವಿಧ ಜ್ಞಾನ ಅಂತ. ಅನ್ನ ಏನ್ ಹೇಳ? ಇಕಾ ನಿರ್ದೇಶ ಆಗಲಿಂದ ವಿಧಿ 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 ವಿಧಯ ಯಾವ ಲಿಂಗ ವಿಧಿ ಅಂತ ಲಿಂಗನ ಸ್ತ್ರೀಲಿಂಗನ ಅಲ್ಲಿ ಗೊತ್ತಾಗಲ್ಲ. ವಿದ್ವಾನ್ ಪುಲ್ಲಿಂಗ ವಿಧೇಹ ಶತುರ್ ಇಲ್ಲಿ ವಿದ್ವಾನ್ ಅನ್ನೋದು ಯಾವಾಗಲೂ ಅನುಭವದ ಜ್ಞಾನದಲ್ಲಿ ಇದೆವನ ಹೊರತು ಒಂದ್ ದಿವಸ ಅಲ್ಲ. ಶತ್ರು ಏನ ಯಾವ ಅರ್ಥದಲ್ಲಿ? ನಿತ್ಯ ವರ್ತಮಾನ ಅಲ್ವನ? ಲಟ ಶತಶಾನಜ ಒಪ್ರಥಮ ಮಾನೆ ಅಲ್ವಾ? ಅಪ್ರಥಮ ಸಮಾನಾಧಿಕರಣೆ ವ್ಯಾಕರಣ ಎಲ್ಲ ಹೋಯ್ತು. ನಹಂತಿ ನ ನಿಬದ್ಧತೆ. ಹೀಗೆ ಯಾರು ಅರಿವಿನಲ್ಲೇ ನಿಂತುಕೊಂಡು ಬರೀ ನೋಡೋನೋ ಅವನಿಗೆ ಯಾವ ಹಿಂಸೆನೂ ಮಾಡಲ್ಲ, ಯಾವ ಕ್ರಿಯೆಯನ್ನು ಮಾಡಲ್ಲ, ಯಾವ ಬಂಧನವೂ ಇಲ್ಲ, ಯಾವ ಪಾಪವೂ ಇಲ್ಲ. ಹತ್ವಾಪಿ ಸಹಿಮಾನ್ ಲೋಕ ಸರಿಯಾಗಿ ಹೇಳಿದಾನೆ ಪರಮಾತ್ಮ. ಕರೆಕ್ಟ್ ಆಗಿದೆ ಎಲ್ರಿಗೂ ಉಂಟು, ಪರಮಾತ್ಮನಿಗೆ ಮಾತ್ರ. ಇನ್ನೂಂಚೂರು ಇದೆ ಚರ್ಚೆ, ಟೈಮ್ ಆಗ್ಬಿಡ್ತು, ನಾನೇನು ಮಾಡೋಕ್ಕಾಗಲ್ಲ, ಓಡೋಗಿದೆ ಕಾಲ. ಪುರುಷ ಕೇಳಲ್ಲ ಯಾರ ಮಾತು ಅಲ್ವನ? ಯಾವುದು ಈಗ ಕನ್ನಡ ಪುಸ್ತಕ ಯಾವ್ದಾ?